ಹಲೋ ಗೆಳೆಯರೇ, ನಮಸ್ಕಾರ. ನಾನು ದೇವರಾಜ್ ವಿಕ್ನಾಳ್, ಭಾರತದ ಅತಿ ದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಕಡೆಗೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂ ನಲ್ಲಿ ಬರ್ತಾ ಇರುವಂತಹ ಅತಿಥಿ ಶಿವಕುಮಾರ್ ಬೆರದಾರ್ ಅವರು. ಇವರು 2015 ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ 42ನೇ ರ್ಯಾಂಕ್ನೊಂದಿಗೆ ಪಾಸ್ ಆಗಿರ್ತಾರೆ. ಇದಲ್ಲದೆ 2014ರಲ್ಲೂ ಕೂಡ ಕೆಎಎಸ್ ಗೆ ಇಂಟರ್ವ್ಯೂಗೆ ಅಟೆಂಪ್ಟ್ ಮಾಡಿರ್ತಾರೆ ಮತ್ತು ಯುಪಿಎಸ್ಸಿ ಮೇನ್ಸ್ ಎಕ್ಸಾಮಿನೇಷನ್ ಕೂಡ ಅವರು ಪಾಸ್ ಮಾಡಿರ್ತಾರೆ. ಹೀಗೆ ಅವರು ಜರ್ನಿ ಮುಂದುವರಿತಾ ಇರುತ್ತೆ. 9 ವರ್ಷಗಳ ಸುದೀರ್ಘ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನು ನಡೆಸಿದಂತ ಇವರು ನಮಗೆ ಅತ್ಯಂತ ಉತ್ತಮವಾದ ಒಂದು ಸಹಾಯವನ್ನು ಮಾಡಬಹುದು ಹಾಗೂ ಸಲಹೆಗಳನ್ನು ನೀಡಬಹುದು ಅಂತ ನನ್ನ ಅನಿಸಿಕೆ ಗೆಳೆಯರೆ. ಇದಕ್ಕಿಂತ ಮುಂಚೆ ಅವರ ಆನ್ಲೈನ್ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ SK10 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನು ತಾವು ಅನ್ಅಕಾಡೆಮಿಯ ಯಾವುದೇ ಪೇಯ್ಡ್ ಕೋರ್ಸಸ್ ಅಥವಾ ಒಂದು ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅನ್ನ ಸಬ್ಸ್ಕ್ರೈಬ್ ಮಾಡೋಕ್ಕಿಂತ ಮುಂಚೆ ಈ ರೆಫರಲ್ ಕೋಡ್ ಅನ್ನು ಹಾಕಿದ್ರೆ ತಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗೆಳೆಯರೆ. ಓಕೆ, ಫೈನ್, ಬನ್ನಿ ಅವರ ಆನ್ಲೈನ್ ಇಂಟರ್ವ್ಯೂ ನೆಲ್ಲ ವೀಕ್ಷಿಸೋಣ ಮತ್ತು ಅವರಿಂದ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ವೆಲ್ಕಮ್ ಟು ಅನ್ಅಕಾಡೆಮಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಹಿನ್ನೆಲೆ ಮತ್ತು ಹುಟ್ಟೂರಿನ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನೀಡಿ ಸರ್. ಎಸ್ ಸರ್, ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಬಿರಾದರ್ ಅಂತ ಹೇಳಿ. ನಾನು ಮೂಲತಃ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹೆಬ್ಬರಟ್ಟಿ ಒಂದು ಪುಟ್ಟ ಗ್ರಾಮದವನು. ನಮ್ದು ಮೂಲತಃ ಕೃಷಿಕ ಕುಟುಂಬ. ನಮ್ಮ ಮನೆಯಲ್ಲಿ ನನ್ನ ಸಹೋದರ ಇದ್ದಾನೆ, ದೊಡ್ಡ ಸಹೋದರ, ಮತ್ತೆ ಇಬ್ರು ಅಕ್ಕಂದಿರು, ಎಲ್ಲರೂ ಮದುವೆಯಾಗಿ ಅವರು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲೇ ಇರೋದು. ನಮ್ಮ ಮನೆಯಲ್ಲಿ ಮೊದಲಿಗೆ ಅಂದ್ರೆ ಡಿಗ್ರಿ ಮುಗಿಸಿದವನಂದ್ರೆ ನಾನೇ. ಪ್ರಥಮ ಬಾರಿಗೆ ಡಿಗ್ರಿ ಮುಗಿಸಿದವನು ನಾನೇ. ಮತ್ತೆ ನಂದ್ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಆಯ್ತಂದ್ರೆ, ಮೊದಲಿಗೆ 1ರಿಂದ 4ನೇ ತರಗತಿವರೆಗೆ ಕಮತಿಗಿ ಎಂಬ ಒಂದು ಪಟ್ಟಣದಲ್ಲಿ ಆಯ್ತು. ಗ್ರಾಮದಲ್ಲಿ ಹುಣಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಅದಾದ ನಂತರ ನಾನು ನಮ್ಮ ಸ್ವಂತ ಊರಿಗೆ ಈ ಕಡೆ ಬಂದೆ. ಅಂದ್ರೆ ಮುಂಚೆ ನಾನು ನಮ್ಮ ರಿಲೇಷನ್ ಮನೆಯಲ್ಲಿದ್ದೆ. ಅದಾದ ನಂತರ ನಾನು ನಮ್ಮ ಊರಿಗೆ ಬಂದು ಆಮೇಲೆ 5th ಇಂದ ಹೈಸ್ಕೂಲ್ ವರೆಗೆ ನಾನು ಇಲ್ಲೇ ಅಂದ್ರೆ ನಮ್ಮ ಪಕ್ಕದ ಊರಲ್ಲಿ ಕಲಿತೆ. ನಾನು 5ನೇ ತರಗತಿಯಿಂದ 7ನೇ ತರಗತಿವರೆಗೆ ಹಾರುಗೇರಿ ಒಂದು ಪಟ್ಟಣ ಇದೆ, ಅಲ್ಲಿ ಕಲಿತೆ ನಾನು, ಹಾರುಗೇರಿ ರಾಯಬಾಗ ತಾಲೂಕಲ್ಲಿ. ಅದಾದ ನಂತರ ಇಲ್ಲೇ ನಮ್ಮ ಊರ ಪಕ್ಕದಲ್ಲಿ ಇನ್ನೊಂದು ಶಂಕರಟ್ಟಿ ಅಂತ ಗ್ರಾಮ ಇದೆ, ಅಲ್ಲಿ ನಾನು ಹೈಸ್ಕೂಲ್ ಅನ್ನು ಮುಗಿಸಿದೆ 7ನೇ ತರಗತಿಯಿಂದ 10ನೇ ತರಗತಿವರೆಗೆ. ಅದಾದ ನಂತರ ನಾನು PUC ಸೈನ್ಸ್ ಅನ್ನ BLD ಕಾಲೇಜ್ ಜಮಖಂಡಿ ಅಲ್ಲಿ ಮುಗಿಸಿದೆ. ಅದು ಮುಗಿಸಿದ ನಂತರ ನಾನು BHMS ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಅಂಡ್ ಸರ್ಜರಿಯನ್ನು ನಾನು ಫಾದರ್ ಮಂಗಳೂರು ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಅಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ. ಅದಾದ ನಂತರ ಡಿಗ್ರಿ ಮುಗಿದ ನಂತರ ಸ್ವಲ್ಪ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ಬೇಕಂತ ಹೇಳಿ ಒಂದು ಆಸೆ ಆಯ್ತು. ಅಂದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೆಲವೊಬ್ರು ಎಲ್ಲ ಡೆಲ್ಲಿಗೆಲ್ಲ ಕೋಚಿಂಗ್ ಹೋಗಿದ್ರು, ಅವರು ಒಂದ್ ಸ್ವಲ್ಪ ಅಭಿಪ್ರಾಯನ ಕೇಳ್ಕೊಂಡ್ರು. ನನಗೆ ಏನಿಸ್ತು, ನಾನು ಸಹ ಈ ಎಕ್ಸಾಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡಬಹುದು ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ಲಿಕ್ಕೆ ಶುರು ಮಾಡಿಕೊಂಡೆ. ಅದಾದ್ಮೇಲೆ ನಾನು ಸ್ವಲ್ಪ ಕೋಚಿಂಗ್ ತಗೊಂಡೆ, ಡೆಲ್ಲಿಗೆ ಹೋಗಿದ್ದೆ ನಾನು ಕೋಚಿಂಗ್ ತಗೊಂಡು. ಆಮೇಲೆ ನಾನು 2011ರಿಂದ ಈ ಫೀಲ್ಡ್ ಅಲ್ಲಿ ಇರೋದು. ನಾನು 2011ರಲ್ಲಿ ಅಂದ್ರೆ ಆಲ್ಮೋಸ್ಟ್ 9 ಇಯರ್ಸ್ ಆಯ್ತು ಇದು ಈ ಫೀಲ್ಡ್ ಅಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ತಯಾರು ಮಾಡ್ಲಿಕ್ಕೆ. ಆಮೇಲೆ 2011ರಲ್ಲಿ ನಾನು ಪ್ರಿಲಿಮ್ಸ್ ಪಾಸ್ ಮಾಡಿ KS ಮೇನ್ಸ್ ಬರದೆ. ಬಟ್ ಅದ ಸ್ವಲ್ಪ ಒಂದ್ 2-3 ಮಾರ್ಕ್ಸ್ ಅಲ್ಲಿ ನಂದು ಇಂಟರ್ವ್ಯೂ ಮಿಸ್ ಆಗಿತ್ತು ಅವಾಗ. ಆಮೇಲೆ 2014 ಲಾಸ್ಟ್ ಬ್ಯಾಚ್ ಅಲ್ಲಿ ನಾನು ಇಂಟರ್ವ್ಯೂ ಕ್ವಾಲಿಫೈ ಆದೆ. ಸ್ವಲ್ಪ ಮಾರ್ಕ್ಸ್ ಅಲ್ಲೇ ನಂದು ಸರ್ವಿಸ್ ಮಿಸ್ ಆಯ್ತು, ಸ್ವಲ್ಪ ಇಂಟರ್ವ್ಯೂ ಇದ್ರಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂತು. ಹಾಗಾಗಿ ನಾನು ಇಂಟರ್ವ್ಯೂ ಅಂದ್ರೆ ಕ್ವಾಲಿಫೈ ಯಾವುದೇ ಸರ್ವಿಸ್ ಗೆ ಕ್ವಾಲಿಫೈ ಆಗ್ಲಿಲ್ಲ. ಅದಾದ ನಂತರ ನೆಕ್ಸ್ಟ್ ನಾನು ಮತ್ತೆ ಪ್ರಯತ್ನ ಮಾಡಿ 2015 ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ ನಲ್ಲಿ ಈ ಒಂದು ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿ ತಹಸೀಲ್ದಾರ್ ಹುದ್ದೆಗೆ ಅಂತ ಆಯ್ಕೆ ಆಗಿದ್ದೀನಿ. 42ನೇ ರ್ಯಾಂಕ್ ಬಂದಿದೆ. ಅದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಹುದ್ದೆ ಸಿಕ್ಕಿರೋದ್ರಿಂದ ನಾನು ಸತತ ಪ್ರಯತ್ನ ಫಲ ಅಂತ ಹೇಳ್ಬಹುದು ಸರ್. 8-9 ವರ್ಷ ಆಯ್ತು ಈ ಫೀಲ್ಡ್ ಅಲ್ಲಿ ಇದ್ಕೊಂಡು. ತುಂಬಾ ಇದೊಂದು ದೀರ್ಘವಾದ ಪ್ರಯಾಣವನ್ನ ಕೈಗೊಂಡಿದ್ದೀರಿ ಮತ್ತು ತಮಗೆ ಎಕ್ಸಾಕ್ಟ್ಲಿ ಇನ್ಸ್ಪಿರೇಷನ್ ಯಾರಾಗಿದ್ದು ಸರ್? ತಾವು ಮೆಡಿಕಲ್ ಫೀಲ್ಡ್ ಇಂದ ಇದ್ರು ಕೂಡ ಕಾಂಪಿಟೇಟಿವ್ ಒಂದು ಜೋನ್ಗೆ ಬರೋಕೆ ತಮಗೆ ಇನ್ಸ್ಪಿರೇಷನ್ ಯಾರಾದ್ರು?
ಇನ್ಸ್ಪಿರೇಷನ್ ಅಂದ್ರೆ ನಮಗೆ ಮುಂಚೆ ಈ ಎಕ್ಸಾಮ್ ಬಗ್ಗೆ ಒಂದು ಅವೇರ್ನೆಸ್ ಅಂದ್ರೆ ಇದು ಒಂದು ಒಳ್ಳೆ ಹುದ್ದೆ ದೊಡ್ಡ ಹುದ್ದೆ ಅಂತ ನನಗೆ ಗೊತ್ತಿತ್ತು. ಬಟ್ ಯಾವ ತರ ಪ್ರಿಪೇರ್ ಮಾಡ್ಬೇಕು, ಏನ್ ಅದಕ್ಕೆ ರಿಕ್ವೈರ್ಮೆಂಟ್ ಇದೆ ಅಂತ ಅಷ್ಟು ಡಿಟೇಲ್ ಗೊತ್ತಿರ್ಲಿಲ್ಲ. ಆಮೇಲೆ ನಮ್ಮ ಮನೆಯಲ್ಲಿಯೂ ಸಹ ನಮ್ ಬ್ರದರ್ ಆಗ್ಲಿ ನಮ್ ಫಾದರ್ ಆಗ್ಲಿ ಈ ಎಕ್ಸಾಮ್ಗೆ ಪ್ರಿಪೇರ್ ಮಾಡಂತ ಹೇಳ್ತಾ ಇದ್ರು. ಅಂದ್ರೆ ಅವ್ರಿಗೊಂದು ಉತ್ಸಾಹ ಇತ್ತು, ಇದೊಂದು ದೊಡ್ಡ ಹುದ್ದೆ, KS IAS ಆಗ್ಬೇಕಂತ ಅವ್ರಿಗೆ ಸಹ ಇಚ್ಛೆ ಇತ್ತು, ನನಗೂ ಕೂಡ ಒಂದು ಆಸೆ ಇತ್ತು. ಹಂಗಾಗಿ ಒಂದು ನಮ್ಮ ಫ್ರೆಂಡ್ಸ್ ಒಂದು ಅವ್ರದ್ದು ಅನುಭವನು ಅಂದ್ರೆ ಅವ್ರ ಪ್ರೇರಣೆನೂ ನನಗೆ ಸಿಕ್ತು. ಯಾಕಂದ್ರೆ ಅವರು ಮುಂಚೆ ಒಂದು ಕೋಚಿಂಗ್ ತಗೊಂಡು ಈ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರು ಕೆಲವೊಂದು ಫ್ರೆಂಡ್ಸ್, ಅವ್ರದ್ದು ಒಂದು ನನಗೆ ಗೈಡೆನ್ಸ್ ಚೆನ್ನಾಗಿ ಸಿಕ್ತು. ಅಂದ್ರೆ ಅವಾಗ ಗೈಡೆನ್ಸ್ ಅಂದ್ರೆ ಯಾವ ತರ ಮಾಡ್ಬೇಕು, ಏನು ಓದ್ಬೇಕು, ಯಾವ ತರ ಇರುತ್ತೆ ಸಿಲೆಬಸ್, ಅಂದ್ರೆ ನಮಗೆ ಇದು ಎಕ್ಸಾಮ್ ಅಪಿಯರ್ ಆಗ್ಬಹುದು. ಯಾಕಂದ್ರೆ ಭಯ ಇರ್ತದೆ ತುಂಬಾ ಜನರಿಗೆ, ಇದು ನಮ್ಗೆ ಆಗ್ತದೋ ಇಲ್ವೋ ಅಂತ ಹೇಳಿ ಸಾಕಷ್ಟು ಜನರಿಗೆ ಏನು ಒಂದು ಭಯ ಇರ್ತದೆ. ಮೊದ್ಲೇ ಮನೆಯಲ್ಲೂ ಸಹ ಪೇರೆಂಟ್ಸ್ ಗೆ ಅವ್ರು ಕಳಿಸ್ಲಿಕ್ಕೆ ಇಚ್ಛೆ ಇರ್ತದೆ, ಬಟ್ ಅವ್ರಿಗೂ ಒಂದು ಭಯ ಇರ್ತದೆ, ಏನ ಮಾಡ್ತಾನೋ ಇಲ್ವೋ ಅಂತ, ಹೀಗೆ ಒಂದು ಅನುಭವ ಇರ್ತದೆ. ಹಂಗಾಗಿ ಮತ್ತೆ ಸಾಕಷ್ಟು ಜನ ನಮ್ಮ ಕರ್ನಾಟಕದಿಂದಲೂ ಆ ಟೈಮಲ್ಲಿ ಈಗ 7-8 ವರ್ಷದಲ್ಲಿ ಸಾಕಷ್ಟು ಜನ IAS ಆಫೀಸರ್ಸ್, KS ಆಫೀಸರ್ಸ್ ನಮ್ ಸುತ್ತಮುತ್ತಲ ಊರಲ್ಲಿ ಸಹ ಆಗ್ತಾ ಇದ್ರು. ಅದು ಒಂದು ಪ್ರೇರಣೆ ಆಯ್ತು. ಅಂದ್ರೆ ನಾವು ಸಹ ಮಾಡ್ಬೋದು ಹಳ್ಳಿಯಿಂದ. ಈಗ ಮೊದಲು ಭಯ ಹೇಗಿರ್ತದ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿವಿ, ಹಳ್ಳಿಯಿಂದ ಬಂದಿದೀವಿ, ಅದಕ್ಕೆ ನಮಗ ಆಗ್ತದ ಇಲ್ಲ ಅಂತ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇರ್ತದೆ. ಅಂದ್ರೆ ಸ್ಟಾರ್ಟಿಂಗ್ ಮಾಡುವಾಗ ಅದಾದ್ಮೇಲೆ ಏನಾಗ್ತದೆ, ಒಂದ್ಸಲ ಪ್ರಿಪರೇಷನ್ ಶುರು ಮಾಡಿದ್ಮೇಲೆ ಇದನ್ನ ನಾವು ಮಾಡಬಹುದು, ಈ ಎಕ್ಸಾಮ್ ಅನ್ನ ನಾವು ಕ್ಲಿಯರ್ ಮಾಡಬಹುದು ಅಂತೇಳಿ ಒಂದು ಧೈರ್ಯ, ಆತ್ಮಸ್ಥೈರ್ಯ ಬರ್ತದೆ ನಮಗೆ. ಹಾಗಾಗಿ ನಾನು ಕೋಚಿಂಗ್ ತಗೊಂಡ್ಮೇಲೆ ನಾನು ಕ್ಲಿಯರ್ ಮಾಡ್ತೀನಂತ ಒಂದು ಕಾನ್ಫಿಡೆನ್ಸ್ ಬಂತು. ಬಟ್ ಅದು ಸ್ವಲ್ಪ ಡಿಲೇ ಆಗಿರ್ಬಹುದು. ಕೆಲವೊಬ್ರು ಒಂದನೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ, ಕೆಲವೊಬ್ರು 2-3 attempts ಸಹ ಆಗಿದಾವೆ. ಇಲ್ಲ ಕೆಲವೊಬ್ರು ಈಗ ನಮ್ ಸೀನಿಯರ್ಸ್ ಸಹ ಕೆಲವೊಬ್ರು ಇದಾರೆ, ಹಾಗೆ ಇನ್ನೂ ಸೆಲೆಕ್ಟ್ ಆಗಿಲ್ಲ. ಅಂದ್ರೆ ನಾವೊಂದು ಮೋಟಿವೇಶನ್ ಅನ್ನ ಕಳ್ಕೋಬಾರ್ದು, ಸತತ ಪ್ರಯತ್ನ ಮಾಡ್ಬೇಕು. ಎಷ್ಟೋ ವರ್ಷ ಪ್ರಯತ್ನ ಮಾಡಿ ಈವನ್ IAS ಅಲ್ಲಿ ಒಂದು ಸಲ ಪ್ರಿಲಿಮ್ಸ್ ಪಾಸ್ ಮಾಡಲಾರ್ದೆ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದವರು ಉದಾಹರಣೆಗಳಿದಾವೆ, ನಮ್ ಮುಂದೆನೆ ಇದೆ, ನಮ್ ಫ್ರೆಂಡ್ಸ್ ಅಲ್ಲಿ ಇದಾರೆ, ಎಷ್ಟೋ ಜನ ಇದಾರೆ, ನಾನು ನೋಡಿದೀನಿ. ಹಾಗಾಗಿ ಇದೊಂದು ನನಗೆ ಮೋಟಿವೇಶನ್ ಅಂದ್ರೆ ಹೀಗಾಯ್ತು. ಮತ್ತೆ ನಮ್ದು ಒಂದು ಚಿಕ್ಕ ಪುಟ್ಟ ಹಳ್ಳಿ ಆದ್ರೂ ನಮ್ ರಾಯಬಾಗ್ ತಾಲೂಕಿನ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಎಬರಟ್ಟಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಎಲ್ಲ ಹುದ್ದೆಯವರು ನಮ್ಮ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದಾರೆ. IAS ದವರು ನಮ್ಮ ಊರಲ್ಲಿಂದ IAS ದವರು ಆಗಿದ್ದಾರೆ. ಮುಂದೆ KS ಅಲ್ಲೂ ಲಾಸ್ಟ್ 2 ಬ್ಯಾಚ್ ಅಲ್ಲಿ KS ಅಲ್ಲಿ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ಆದ್ರೆ ಹಿಂದಿನ ಬ್ಯಾಚ್ ಅಲ್ಲಿ ಒಬ್ರು ಎಕ್ಸೈಸ್ DYSP ಆಗಿದ್ದಾರೆ. ಮತ್ತೆ ಪ್ರತಿ ವರ್ಷ ಸಾಕಷ್ಟು ಜನ ಬರಿತಾ ಇದ್ದಾರೆ, ಮೇನ್ಸ್ 2-3 ಜನ ಮೇನ್ಸ್ ಬರಿತಾ ಇದ್ದಾರೆ KS ಅಲ್ಲಿ. ಮತ್ತೆ ಬೇರೆ ಬೇರೆ ಎಕ್ಸಾಮ್ ಅಲ್ಲೂ ತಯಾರಿ ನಡೆಸಿದ್ದಾರೆ. ಒಂದು ಸಕ್ಸಸ್ ಸಿಗ್ತಾ ಇದೆ, ಎಲ್ಲರೂ ಒಂದು ಕಾಂಪಿಟೇಟಿವ್ ಓದು, ಒಂದು ಅವೇರ್ನೆಸ್ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು ನಮ್ಮ ಊರಲ್ಲಿ. ವೆರಿ ನೈಸ್. ತಮ್ಮ ಈ ಸಿದ್ಧತೆಯ ಒಂದು ಪ್ರಯಾಣದಲ್ಲಿ ತಾವು ಯಾವ ರೀತಿ ತಂತ್ರಗಳನ್ನ ಜೋಡಿಸ್ತಾ ಹೋದ್ರಿ, ಯಾವ ರೀತಿ ಎಕ್ಸಾಮಿನೇಷನ್ ಗಳಿಗೆ ತಯಾರಾಗ್ತಾ ಹೋದ್ರಿ ಸರ್ ತಾವು? ಸರ್ ಮೊದಲಿಗೆ ಅಂದ್ರೆ ನಮಗೂ ಸ್ವಲ್ಪ ಅಷ್ಟು ಗೈಡೆನ್ಸ್ ಇರ್ಲಿಲ್ಲ. ಅಂದ್ರೆ ನಮ್ ಫ್ರೆಂಡ್ಸ್ ಸಹ ಹೇಳಿದ್ರು ಸಹ ಅವರು ಬಿಗಿನರ್ಸ್ ಇದ್ರು, ಅವರು ಬಿಗಿನರ್ಸ್ ಇದ್ರು. ಯಾವ ತರ ಸ್ಟ್ರಾಟಜಿ ಹಾಕ್ಬೇಕಂತ ಒಂದ್ ಸ್ವಲ್ಪ ಕ್ಲಿಯರ್ ಕಟ್ ಮೊದಲಿಗೆ ಸಿಗ್ಲಿಲ್ಲ. ಅದಾದ್ಮೇಲೆ ನಾವೇ ಒಂದು ನಮ್ ಸೀನಿಯರ್ಸ್ ಇರ್ಬೋದು, ಸೆಲೆಕ್ಟ್ ಆದವ್ರ ಜೊತೆ ಒಂದು ಮೀಟ್ ಮಾಡೋದ್ರಿಂದ ಅಥವಾ ಫ್ರೆಂಡ್ಸ್ ಅಲ್ಲಿ ಡಿಸ್ಕಶನ್ ಮಾಡೋದ್ರಿಂದ ನಮಗೊಂದು ಐಡಿಯಾ ಬರ್ತಾ ಇತ್ತು ಹೇಗೆ ಮಾಡ್ಬೇಕು. ಅಂದ್ರೆ ಯಾವ ತರ ಓದ್ಬೇಕು, ಯಾವ ಬುಕ್ಸ್ ಅನ್ನು ಇಟ್ಕೊಳ್ಬೇಕು, ಎಷ್ಟು ಅಂದ್ರೆ ಯಾವ್ಯಾವ ಸ್ಟ್ರಾಟಜಿ, ಯಾವ್ಯಾವ ಈಗ ಯಾವ ಸಬ್ಜೆಕ್ಟ್ ಏನ್ ಬುಕ್ಸ್ ಓದ್ಬೇಕು, ಎಷ್ಟು ತಾಸು ಓದ್ಬೇಕು ಅಥವಾ ಹೇಗೆ ಒಂದು ಐಡಿಯಾ ಬರ್ತಾ ಇತ್ತು. ನಾನೇನ್ ಮಾಡಿದೆ, ಫಸ್ಟ್ ಒಂದು ಸ್ಟ್ಯಾಂಡರ್ಡ್ ಯೂಶ್ವಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ, ಯಾವ ಯಾರಿಗೆ ಒಂದು ಬುಕ್ಸ್ ಆಗ್ಲಿ ಅಥವಾ ಯಾವ ತರ ಓದ್ಬೇಕಂತ ಆಗ್ಲಿ ಒಂದ್ ಕನ್ಫ್ಯೂಷನ್ ಇರ್ತದ. ಅದು ಬರಬರ್ತಾ ಒಂದ್ ಸ್ವಲ್ಪ ಓದಿದ್ಮೇಲೆ ಅಥವಾ ನಮ್ ಫ್ರೆಂಡ್ಸ್ ಯಾರಾದ್ರೂ ಸೆಲೆಕ್ಟ್ ಆದವ್ರು ಇದಾರಲ್ಲ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದ್ರಿಂದ ನಮಗೊಂದು ಗೈಡೆನ್ಸ್ ಸಿಗ್ತದೆ, ಅವರಿಂದನೂ ಆಯ್ತು. ಮತ್ತೆ ನಮಗೆ ಬೇರೆಯವ್ರ ಫ್ರೆಂಡ್ಸ್ ಮೀಟ್ ಆಗೋದ್ರಿಂದನೂ ಸಹ ನಮಗೊಂದು ಐಡಿಯಾ ಬರ್ತದೆ, ಅವ್ರು ಯಾವ ತರ ಓದ್ತಾ ಇದಾರೆ, ಏನ್ ಶಾರ್ಟ್ ನೋಟ್ಸ್ ಮಾಡ್ತಾ ಇದಾರೆ ಅಥವಾ ಡೈರೆಕ್ಟ್ ಬುಕ್ಸ್ ಅಲ್ಲಿ ಓದ್ತಾ ಇದಾರೆ ಅಥವಾ ಒಂದೇ ಬುಕ್ ಅಲ್ಲಿ ಓದ್ತಾ ಇದಾರೆ ಅಥವಾ ಬೇರೆ ಬೇರೆ ಸೋರ್ಸ್ ಅನ್ನ ರೆಫರ್ ಮಾಡ್ತಾ ಇದಾರೆ, ಹೀಗೆ ಒಂದು ಐಡಿಯಾ ಬರ್ತಾ ಇತ್ತು. ನಾನ್ ಏನ್ ಮಾಡಿದೆ, ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಹೇಳ್ತಾ ಇದ್ರು, ಅದನ್ನ ನಾನು ಇಟ್ಕೊಂಡು ಪ್ಲಸ್ ಕ್ಲಾಸ್ ನೋಟ್ಸ್ ಇರ್ಬೋದು, ನಾನೇ ಒಂದ್ ಸ್ವಲ್ಪ ನೋಟ್ಸ್ ಬರ್ಕೊಳ್ತಿದ್ದೆ ಕೆಲವೊಂದಕ್ಕೆ, ಅದನ್ನೆಲ್ಲ ನಾನ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ. ಮತ್ತೆ ಹೀಗೆ ಹೇಗೆ ಸ್ಟ್ರಾಟಜಿ ಅಂದ್ರೆ, ನಾವು
ಒಂದು ಫಿಕ್ಸ್ಡ್ ಇದನ್ನ ಇಟ್ಕೊಳ್ಬೇಕು. ಈಗ ಒಂದೊಂದು ಕೊಟ್ಟು ಸೋರ್ಸ್ ಇರ್ತದೆ, ಕೆಲವೊಂದು ಬುಕ್ಸ್ ಬುಕ್ಸ್ ಆಗ್ಲಿ ಒಂದೊಂದು ಸಬ್ಜೆಕ್ಟ್ ಅಂತದನ್ನ ನಾವು ಇಟ್ಕೊಂಡು ಅದನ್ನ ರಿಪೀಟೆಡ್ ಆಗಿ ರಿವಿಷನ್ ಮಾಡಬೇಕು. ಏನಂದ್ರೆ ರಿವಿಷನ್ ಮಾಡ್ಬೇಕು. ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸೋದು ಬಹಳ ಇಂಪಾರ್ಟೆಂಟ್. ಅದು ಸಹ ನಮಗೆ ಒಂದು ಡೈರೆಕ್ಷನ್ ಅನ್ನು ಕೊಡ್ತದೆ, ಅದು ಯಾವ ತರ ಓದ್ಬೇಕು ಅನ್ನೋದ್ರಿಂದ. ಪ್ರತಿ ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ ನಾನು ಒಂದು 10-15 ವರ್ಷದ ಕ್ವಶನ್ ಪೇಪರ್ ರೆಫರ್ ಮಾಡ್ತಾ ಇದ್ದೆ, KPSC ಇದಾಗ್ಲಿ UPSC ಇದಾಗ್ಲಿ ಅವೆಲ್ಲ ರೆಫರ್ ಮಾಡ್ತಾ ಇದ್ದೆ. ಅದು ನಮಗೆ ಅಂದ್ರೆ ಗೈಡೆನ್ಸ್ ತಗೊಂಡು ಹೋಗ್ತಾ ಇತ್ತು. ನಾವು ಓದಿದ್ರು ಸಹ ನಮಗೆ ಏನಾಗ್ತಾ ಇತ್ತು, ಒಂದ್ಸಲ ಕ್ಲಾರಿಟಿ ಬರ್ತಾ ಇರ್ಲಿಲ್ಲ. ಅದು ಓದಿರ್ತೀವಿ ಬಿಟ್ಟು ಆದ್ರೆ ನಮಗೆ ಗೊತ್ತಾಗೋದಿಲ್ಲ. ಕ್ವಶನ್ ರೆಫರ್ ಮಾಡೋದ್ರಿಂದ ಹೋಗಿ ಈ ತರನು ಕ್ವಶನ್ ಕೇಳ್ಬಹುದಾ, ಈ ತರನು ಅನಾಲಿಸಿಸ್ ಅನಾಲಿಸಿಸ್ ಮಾಡ್ಲಿಕ್ಕೆ ನಮ್ಗೆ ಒಂದು ಹೆಲ್ಪ್ ಆಯ್ತು ಅಂತ ಹೇಳ್ಬಹುದು ಸರ್. ಈಗ ನಾನು ಪಾಲಿಟಿಗೆ ಲಕ್ಷ್ಮೀಕಾಂತ್ ಒಂದು ಓದ್ತಿದ್ದೆ. ಲಕ್ಷ್ಮೀಕಾಂತ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಕ್ವಶನ್ಸ್ ಅದನ್ನೊಂದು ತರವಾಗಿ ಓದಿದ್ರೆ ಎಲ್ಲ ಕ್ವಶನ್ಸ್ ಅಲ್ಲೇ ಇರ್ತದೆ. ಆಲ್ಮೋಸ್ಟ್ ಪಾಲಿಟಿಗೆ ಮೇನ್ಸ್ ಪ್ರಿಲಿಮ್ಸ್ ಸಹ ಆ ಬುಕ್ ಅಲ್ಲಿಂದ ಕ್ವಶನ್ಸ್ ಬರ್ತದೆ. ಅಲ್ಲಿಂದ ಎಲ್ಲಿ ಹೊರಗೆ ಹೋಗೋದಿಲ್ಲ ಅನ್ಕೊಳ್ತೇನೆ ನಾನು. ಮೆಜಾರಿಟಿ ಕ್ವಶನ್ಸ್ 99% ಅದರಲ್ಲಿದೇ ಇರುತ್ತೆ. ಆಮೇಲೆ ನಾನು ಹಿಸ್ಟ್ರಿಗೆ ಸ್ವಲ್ಪ ನಾವು ಒಂದು ಕೋಚಿಂಗ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೆ. ಆನ್ಸಿಯಂಟ್ ಮೀಡಿವಲ್ಗೆ ವಜಿರಾಮ್ ಮೆಟೀರಿಯಲ್ ರೆಫರ್ ಮಾಡ್ತಾ ಇದ್ದೆ, ಅದು ಆನ್ಸಿಯಂಟ್ ಮತ್ತು ಮೀಡಿವಲ್ಗೆ ಮಾತ್ರ. ಆಮೇಲೆ ಓಲ್ಡ್ NCERTs ಅಂದ್ರೆ ಆನ್ಸಿಯಂಟ್ ಮೀಡಿವಲ್ NCERTs ರೆಫರ್ ಮಾಡಿದೆ. ಆಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬಂದ್ಬಿಟ್ಟು ನಾನು ಸ್ಪೆಕ್ಟ್ರಮ್ ಅಂತ ಬುಕ್ ಇದೆ, ಅದು ಅದನ್ನ ರೆಫರ್ ಮಾಡ್ತಾ ಇದ್ದೆ, ಅದು ಚೆನ್ನಾಗಿದೆ ಅದು. ಆಮೇಲೆ ನಾನು ಕರ್ನಾಟಕ ಹಿಸ್ಟ್ರಿಗೆ ಅಂತ ಪಾಲಾಕ್ಷ ರೆಫರ್ ಮಾಡ್ತಾ ಇದ್ದೆ. ಆಮೇಲೆ ಸೂರ್ಯನಾಥ್ ಕಾಮತ್ ಸರ್ದು ಅದು ಆ ಬುಕ್ ರೆಫರ್ ಮಾಡಿದೆ. ಕೆಲವೊಂದು ರಾವ್ ಸರ್ ಮೆಟೀರಿಯಲ್ ಅಂತ ಇತ್ತು, ಅದನ್ನು ಸಹ ನಾನು ರೆಫರ್ ಮಾಡಿದೆ. ಮತ್ತೆ ವರ್ಲ್ಡ್ ಹಿಸ್ಟ್ರಿಗಂತರೂ ಕೆಲವೊಂದು ಅರಿಯಂತ್ ಬುಕ್ ಇತ್ತು, ಅದನ್ನ ನಾನು ಜಾಸ್ತಿ ಓದ್ಲಿಲ್ಲ. ವರ್ಲ್ಡ್ ಹಿಸ್ಟ್ರಿ ಅಂದ್ರೆ ನಮಗೆ ಈಗ ಈ ಎಕ್ಸಾಮ್ಗೆ ಏನ್ ಬಹಳ ರಿಕ್ವೈರ್ ಇರ್ಲಿಲ್ಲ KSC ಇದಕ್ಕೆ. ಅಂದ್ರೆ ಸ್ವಲ್ಪ ಪ್ರಿಲಿಮ್ಸ್ ಅಲ್ಲಿ ಅಂದ್ರೆ ಮೇನ್ ಬರ್ತಾ ಇತ್ತು. ಮತ್ತೆ ಅದಕ್ಕೆ ಅಂತ ಒಂದು NCERT ಇದೆ, 12th NCERT ವರ್ಲ್ಡ್ ಹಿಸ್ಟ್ರಿ ಚೆನ್ನಾಗಿದೆ. ಬುಕ್ಸ್ ಗಿಂತಾನು ಅದು NCERT ಚೆನ್ನಾಗಿದೆ. ಅದನ್ನ ನಾನು ಒಂದ್ ಎರಡ್ ಸಲ ಓದಿದ್ದೆ. ಅಂದ್ರೆ ಏನೋ ಕ್ವಶನ್ಸ್ ಬಂದ್ರು ಸಹ ಅದ್ರಲ್ಲಿಂದ ಒಂದು ವರ್ಲ್ಡ್ ಹಿಸ್ಟ್ರಿ ಫಿಲಿಮ್ಸ್ ಅದು ಏನೋ ಬರಬಹುದಂತ ನಾನು ರೆಫರ್ ಮಾಡಿದೆ. ಜಿಯೋಗ್ರಫಿಗಂತರೂ ನಾನು NCERT ಪ್ಲಸ್ ಒಂದ್ ವಿಜಾರ್ಡ್ ಅಂತ ಬುಕ್ ಇತ್ತು, ತುಂಬಾ ಇತ್ತು. ಬುಕ್ಸ್ ನಾವೊಂದು ಲಿಮಿಟೆಡ್ ಮಾಡ್ಕೋಬೇಕು. NCERT 90% ಸಫಿಷಿಯಂಟ್ ಆಗ್ತದೆ. 90% NCERT ಆಲ್ಮೋಸ್ಟ್ ಕ್ವಶನ್ಸ್ ಅಲ್ಲಿದೆ ಬರುತ್ತೆ. ಆಮೇಲೆ ಅದಲ್ದೇನೆ ನಾನು ಒಂದು ವಿಜಾರ್ಡ್ ಅಂತ ಇತ್ತು, ಅದು ತಗೊಂಡಿದ್ದೆ. ಪ್ಲಸ್ ಮಜೀದ್ ಹುಸೇನ್ ಸರ್ದು ಒಂದು ಬುಕ್ ಇತ್ತು ಜಿಯೋಗ್ರಫಿ, ಅದನ್ನು ಸಹ ರೆಫರ್ ಮಾಡ್ತಿದ್ದೆ. ಆಮೇಲೆ ನಾನು ಅಟ್ಲಾಸ್ ಅಂದ್ರೆ ಮ್ಯಾಪ್ ರೆಫರೆನ್ಸ್ಗೆ ಒಂದು ಓರಿಯಂಟಲ್ ಬ್ಲಾಕ್ ಸ್ವಾನ್ ಅಂತ ಅಟ್ಲಾಸ್ ಇತ್ತು. ಮತ್ತೆ ಆಕ್ಸ್ಫರ್ಡ್ ಇವೆರಡು ಇದನ್ನ ನಾನು ರೆಫರ್ ಮಾಡಿದ್ದೆ. ತುಂಬಾ ಅಂದ್ರೆ ಆಕ್ಸ್ಫರ್ಡ್ ಅಂತೂ ನಮ್ ಇಂಡಿಯನ್ ಜಿಯೋಗ್ರಫಿ ಚೆನ್ನಾಗಿದೆ ಅದು, ಅಂದ್ರೆ ಎಲ್ಲಾ ಪ್ಲೇಸ್ ಏನೇನು. ಆಮೇಲೆ ಓರಿಯಂಟಲ್ ಬ್ಲಾಕ್ ಸ್ವಾನ್ ಬಂದ್ಬಿಟ್ಟು ಅದು ವರ್ಲ್ಡ್ ಜಿಯೋಗ್ರಫಿ ಚೆನ್ನಾಗಿ ಕೊಟ್ಟಿದ್ದಾರೆ, ಯಾವ್ದು ಎಲ್ಲಿದೆ ಪ್ಲೇಸಸ್, ಏನೇ ಒಂದು ಸ್ಟ್ರೇಟ್ಸ್ ಇರ್ಬೋದು, ಅದು ಮ್ಯಾಪಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದರಲ್ಲಿ, ಅದನ್ನ ನಾನು ರೆಫರ್ ಮಾಡ್ತೀನಿ. ಆಮೇಲೆ ನಾನು ಎಕನಾಮಿಕ್ ಬಂದ್ಬಿಟ್ಟು ಎರಡು NCERT ಇದೆ, ಒಂದು ಮ್ಯಾಕ್ರೋ ಅಂಡ್ ಮೈಕ್ರೋ ಎಕನಾಮಿಕ್ಸ್, ಅದೆರಡು ಬುಕ್ ಓದಿದೆ. ಪ್ಲಸ್ ಕೆಲವೊಂದು ರಮೇಶ್ ಸಿಂಗ್ ಅಂತ ಬುಕ್ ಇದೆ, ಅದನ್ನ ರೆಫರ್ ಮಾಡ್ತಾ ಇದ್ದೆ. ಪ್ಲಸ್ ನನ್ನ ಶ್ರೀರಾಮ್ಸ್ IAS ಅಂತ ಅದು ಡೆಲ್ಲಿ ಒಂದು ಕೋಚಿಂಗ್ ಇದೆ, ಅದರದ್ದು ಮೆಟೀರಿಯಲ್ ಸಹ ನಾನು ರೆಫರ್ ಮಾಡಿದ್ದೆ. ಅದಾದ್ಮೇಲೆ ನಾನು ಸೈನ್ಸ್ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸ್ಪೆಕ್ಟ್ರಮ್ ಬುಕ್ ಓದಿದೆ, ಅದು ಚೆನ್ನಾಗಿದೆ. ಅದು ಅಲ್ಲದೆ ಒಂದ್ ಸ್ವಲ್ಪ ವಿಜಾರ್ಡ್ ಬುಕ್ ನನ್ನ ಹತ್ರ ಇತ್ತು. ಆಮೇಲೆ ಎನ್ವಿರಾನ್ಮೆಂಟ್ ಎಕಾಲಜಿ ಬಂದ್ಬಿಟ್ಟು ನಾನು ಶಂಕರ್ IAS ಬುಕ್ ಓದ್ತಾ ಇದ್ದೆ, ಅದು ಪ್ಲಸ್ ನಾನು ICSU ಎರಡು NCERT ಅಂದ್ರೆ ICSU ಬುಕ್ಸ್ ಇದು, ಅದು ಚೆನ್ನಾಗಿದೆ. 9th 10th ಎರಡ್ ಕ್ಲಾಸ್ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅದನ್ನು ಸಹ ನಾನು ಮಾಡಿದೆ. ಆಮೇಲೆ ಮೆಂಟಲ್ ಎಬಿಲಿಟಿ ಬಂದ್ಬಿಟ್ಟು ಸ್ಪೆಕ್ಟ್ರಮ್ ಅಂತ ಬುಕ್ ಇದೆ, ಅದನ್ನು ರೆಫರ್ ಮಾಡಿದೆ. ಆಲ್ಮೋಸ್ಟ್ ಮತ್ತೆ ಅದ್ ಬಿಟ್ರೆ ಬೇರೆ ಈ ತರ ಎಲ್ಲ ಬುಕ್ಸ್ ರೆಫರ್ ಮಾಡಿದೆ. ಮೇಲ್ಸ್ಗೆ ಅಂದ್ರೆ ಮೇಲ್ಸ್ಗೆ ಬಂದ್ಬಿಟ್ಟು ನಾನು ಈಗ ಆಲ್ಮೋಸ್ಟ್ ಹಿಸ್ಟ್ರಿ ಅಂತರೂ ಅದರಲ್ಲೇ ಓದಿರ್ತಿರ್ತೀನಿ ಪ್ರಿಲಿಮ್ಸ್ ಮೇಲ್ಸ್ಗೆ. ಅಂದ್ರೆ ಈಗ ಕಲ್ಚರ್ ಅಂತ ಹೇಳಿದ್ರೆ ನಿತಿನ್ ಸಿಂಗಾನಿ ಹೆಸರು, ಪ್ಲಸ್ ಆನ್ಲೈನ್ ಸಾಕಷ್ಟು ರೆಫರ್ ಮಾಡ್ತಾ ಇದ್ದೆ. ಆನ್ಲೈನ್ ಅಲ್ಲೂ ಸಹ ವಿಕಿಪೀಡಿಯಾ ಅಂದ್ರೆ ಸರ್ಚ್ ಹೊಡೆದ್ರೆ ಅದ್ರ ಟಾಪಿಕ್ ಮೇಲೆ ಬರ್ತಾ ಇತ್ತು. ಅದನ್ನು ನಾನು ಯಾವ್ದು ಇಂಪಾರ್ಟೆಂಟ್ ಅನಿಸ್ತಾ ಇತ್ತು ಅದನ್ನ ಕೆಲವೊಂದು ಬುಕ್ ಅಲ್ಲಿ ಅಂದ್ರೆ ಆ ಟಾಪಿಕ್ ಬುಕ್ ಅಲ್ಲಿ ಒಂದು ಪೇಪರ್ಸ್ ಅಲ್ಲಿ ಬರೆದಿಟ್ಕೊಳ್ತಾ ಇದ್ದೆ. ಆಮೇಲೆ ಅದು ಸೇಮ್ ಟಾಪಿಕ್ ಅದೇ ಒಂದೊಂದು ಪೇಜ್ ಮಾಡ್ಕೊಂಡು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೆ.
ಅದಲ್ಲದೆ ಕೆಲವೊಂದು ಪ್ರಿಂಟ್ಔಟ್ಸ್ ತಗೋತಾ ಇದ್ದೆ ನಾನು ನೆಟ್ ಇಂದ, ಅದು ನಮ್ಗೆ ಹೆಲ್ಪ್ ಆಗ್ತಾ ಇತ್ತು ಓದ್ಲಿಕ್ಕೆ ಮೇಲ್ಸ್ ಯೂಸ. ಆಮೇಲೆ ಪರ್ಟಿಕ್ಯುಲರ್ಲಿ ಕೆ ಎಸ್ ಗೆ ಅಂದ್ರೆ ನಾನು ಮೇನ್ಸ್ ಗೆ ಅದೇ ಹಿಸ್ಟ್ರಿ ಅಂದ್ರೆ ಆಲ್ಮೋಸ್ಟ್ ನಮ್ದು ಕರ್ನಾಟಕ ಹಿಸ್ಟ್ರಿ ಪಾಲಕ್ಷಲ್ಲಿ ಕವರ್ ಆಗ್ತದೆ. ಅದ್ ಬಿಟ್ರೆ ಮತ್ತೆ ನಮ್ ಸೂರ್ಯನಾಥ್ ಕಾಮತ್ ಸರ್ ಅಷ್ಟೇ ಎರಡ್ ಸಫಿಶಿಯಂಟ್ ಅನಿಸ್ತದೆ, ಎಲ್ಲ ಅದರಲ್ಲೇ ಸಿಗ್ತದೆ. ಪ್ಲಸ್ ಆರ್ಟ್ ಅಂಡ್ ಕಲ್ಚರ್ ಅದೇ ನಿತಿನ್ ಸಿಂಗಾಣಿ ಸರ್ ಅದು ಚೆನ್ನಾಗಿದೆ ಬುಕ್ಸ್, ಅದನ್ನು ನಾನು ರೆಫರ್ ಮಾಡ್ತಾ ಇದ್ದೆ, ಇದರಲ್ಲೇ ಸಿಗ್ತಾ ಇತ್ತು. ಮತ್ತೆ ಈಗ ಬೇರೆ ಅಂದ್ರೆ ಈಗ ಎಕನಾಮಿಕ್ಸ್ ಮತ್ ಎಕನಾಮಿಗೆ ನಾವು ಕರ್ನಾಟಕ ಮತ್ತು ಇಂಡಿಯನ್ ಎಕನಾಮಿಕ್ಸ್ ಸರ್ವೆ ಕಂಪಲ್ಸರಿ ಓದ್ಬೇಕು, ಯಾಕಂದ್ರೆ ಅದರಲ್ಲಿ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ಸ್ಟೇಟ್ ಕರೆಂಟ್ ಅಫೇರ್ಸ್ ನಮ್ ಎಕನಾಮಿಕ್ ಸರ್ವೆ ದಿಂದಾನೇ ಇರ್ತದೆ ಮೆಜಾರಿಟಿ, ಅದನ್ನ ಸಹ ನಾನು ರೆಫರ್ ಮಾಡ್ತಾ ಇದ್ದೆ. ಆಮೇಲೆ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅಂತಿದೆ ಅದೊಂದ್ ಬುಕ್, ಅದನ್ನು ಸಹ ನಾನು ರೆಫರ್ ಮಾಡಿದ್ದೆ. ಅದರಲ್ಲಿ ಕೆಲವೊಂದು ಮೇಲ್ಸ್ ಟಾಪ್ ಪ್ರಿಲಿಮ್ಸ್ಗೂ ಸಹ ತುಂಬಾ ಹೆಲ್ಪ್ ಆಗ್ತದೆ, ಅದು ಕೆಲವೊಂದು ಮೇಲ್ಸ್ ಗೆ ಡೈರೆಕ್ಟ್ ಅದರಲ್ಲೇ ನೀವು ಸಿಗ್ತದೆ ಟಾಪಿಕ್ಸ್ ಎಲ್ಲ, ಈವನ್ ಹೆಲ್ತ್ ರಿಲೇಟೆಡ್ ಆಗಿ ಹಿಸ್ಟ್ರಿ ಅಲ್ಲಿ ಕೆಲವೊಂದು ಎಕನಾಮಿ ರಿಲೇಟೆಡ್ ಎಲ್ಲ ಪ್ಲಾನಿಂಗ್ ಗೇನಿಂಗ್ ಅದರಲ್ಲೇ ಸಿಗ್ತದೆ ಆ ಚಾಪ್ಟರ್ಸ್ ಅಲ್ಲಿ. ಜಿಯೋಗ್ರಫಿ ರಿಲೇಟೆಡ್ ಕೆಲವೊಂದು ಏನು ರಿಸೋರ್ಸಸ್ ಯಾವ ರಿಸೋರ್ಸಸ್ ಯಾವ ಏರಿಯಾದಲ್ಲಿ ಇದೆ ನಮ್ ಕರ್ನಾಟಕದಲ್ಲಿ ಅಂತ ಎಲ್ಲ ಟಾಪಿಕ್ ಅದರಲ್ಲಿ ಸಿಗ್ತದೆ ನಮ್ಗೆ, ಅದು ಒಂದು ಚೆನ್ನಾಗಿದೆ. ಇಷ್ಟು ನಾನು ರೆಫರ್ ಮಾಡಿದ್ದೆ. ಆಮೇಲೆ ಪಬ್ಲಿಕ್ ಅಂದ್ರೆ ಮೇನ್ಸ್ ಅಲ್ಲಿ ಈಗ ಫಸ್ಟ್ ಪೇಪರ್ ಫಾರ್ ಜಿ ಎಸ್ ಫಸ್ಟ್ ಪೇಪರ್ ಮೇನ್ಸ್ ಅಲ್ಲಿ ಸೋಷಿಯಾಲಜಿ ಪಾರ್ಟ್ ಒಂದ್ ಬರ್ತದೆ, ಒಂದು ಹಿಸ್ಟ್ರಿ ಸೋಷಿಯಾಲಜಿ ಅಂಡ್ ಎಕನಾಮಿ. ಎಕನಾಮಿ ಪಾರ್ಟ್ ಅಲ್ಲಿ ಅದೇ ನಾವು ಇದು ಜನರಲ್ ಎಕನಾಮಿ ಅಂತ ಇರ್ತದ, ಅದಕ್ಕೆ ನಾನು ಕೆಲವೊಂದು ದತ್ತ ಸುಂದರಂ ಬುಕ್ ಇದೆ ಅದರಲ್ಲಿಯೂ ಸಹ ಮೇನ್ಸ್ ಗೆ ಅದರಲ್ಲಿ ಟಾಪಿಕ್ಸ್ ಇದೆ ಡೈರೆಕ್ಟ್ ನಾವು ಅದರಿಂದ ಒಂದ್ ಸ್ವಲ್ಪ ಶಾರ್ಟ್ ನೋಟ್ ಮಾಡ್ಕೊಂಡಿದ್ದೆ, ಅದು ನಮ್ಗೆ ಹೆಲ್ಪ್ ಆಗ್ತದೆ. ಅದಲ್ಲದೆ ಪ್ಲಸ್ ನಮ್ ಕರ್ನಾಟಕ ಎಕನಾಮಿ ರಿಲೇಟೆಡ್ ಅಂದ್ರೆ ನಮಗೆ ಮೇನ್ ಸೋರ್ಸ್ ಇಸ್ ಎಕನಾಮಿಕ್ ಸರ್ವೆ, ಎಕನಾಮಿಕ್ ಸರ್ವೆ ಅಲ್ಲೇ ಸಾಕಷ್ಟು ಅದ್ರ ರಿಲೇಟೆಡ್ ಒಂದು ಟಾಪಿಕ್ಸ್ ಸಿಗ್ತದ, ಅದನ್ನು ಸಹ ನಾವು ನಾನು ಮಾಡ್ಕೊಂಡಿದ್ದೆ. ಆಮೇಲೆ ಸೋಷಿಯಾಲಜಿ ಬಂದ್ಬಿಟ್ಟು ಕೆಲವೊಂದು ಒಂದು ಮಟೀರಿಯಲ್ಸ್ ಇತ್ತು ಅಲ್ಲಿ, ಅದನ್ನ ತಗೊಂಡು ನಾನು ಶಾರ್ಟ್ ನೋಟ್ ಮಾಡ್ಕೊಂಡಿದ್ದೆ. ಪ್ಲಸ್ ಇಂಟರ್ನೆಟ್ ಅದರಲ್ಲಿಂದ ಒಂದು ಜೆರಾಕ್ಸ್ ಪ್ರಿಂಟ್ ಔಟ್ ತಗೊಂಡು ನಾನು ಪ್ರತಿ ಟಾಪಿಕ್ ಅನ್ನು ರೆಡಿ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಬೈ ಹ್ಯಾಂಡ್ ರಿಟರ್ನ್ ಇರ್ಲಿಲ್ಲ ಅಂದ್ರೂ ಸಹ ಅಟ್ ಲೀಸ್ಟ್ ನನಗೆ ಸೋರ್ಸ್ ಇರ್ಬೇಕು, ಒಂದು ಪ್ರಿಂಟ್ ಔಟ್ ತಗೊಂಡು ನಾನು ಇಟ್ಕೊಂಡಿದ್ದೆ, ಅದರಲ್ಲಿ ಮಾರ್ಕ್ ಮಾಡಿ ಇಂಪಾರ್ಟೆಂಟ್ ಮಾರ್ಕ್ ಮಾಡಿ ನಾನು ಓದ್ತಾ ಇದ್ದೆ. ಅದೇ ರೀತಿ ಎರಡನೇ ಪೇಪರ್ ಅಲ್ಲಿ ಜಿಯೋಗ್ರಫಿ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮುಂದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತದೆ. ಜಿಯೋಗ್ರಫಿ ಅಂತೂ ಇದೇ ನಾವು ಏನ್ ಬುಕ್ಸ್ ಓದ್ತೀವಲ್ಲ ಅದೇ ಸಾಕಾಗ್ತದೆ, ಬೇರೆ ಏನ್ ಅದಕ್ಕೆ ಎಕ್ಸ್ಟ್ರಾ ಬುಕ್ ಏನ್ ಬೇಕಾಗಿಲ್ಲ. ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ ಅಂದ್ರೆ ಮತ್ತೊಂದು ನಾನು ಗೋಚಾಂಗ್ ಲಿಯಾಂಗ್ ಅಂತ ಬುಕ್ ಇದೆ, ಆ ಬುಕ್ ಅನ್ನ ನಾನು ರೆಫರ್ ಮಾಡಿದ್ದೆ, ಅದು ಚೆನ್ನಾಗಿದೆ ವರ್ಲ್ಡ್ ಜಿಯೋಗ್ರಫಿಗೆ, ಅದರಲ್ಲಿ ನಮ್ಗೆ ಸಾಕಷ್ಟು ಟಾಪಿಕ್ ಸಿಗ್ತದೆ, ಅದನ್ನು ನಾನು ರೆಫರ್ ಮಾಡಿದ್ದೆ. ಅದಲ್ ಅಷ್ಟರಲ್ಲೇ ನಮ್ಗೆ ಜಿಯೋಗ್ರಫಿ ಕವರ್ ಆಗ್ತದೆ. ಪ್ಲಸ್ ಕರ್ನಾಟಕ ಜಿಯೋಗ್ರಫಿ ಅಂತ ಬಂದ್ರೆ ನಾನು ರಂಗನಾಥ್ ಸರ್ ಬುಕ್ ರೆಫರ್ ಮಾಡಿದ್ದೆ, ರಂಗನಾಥ್ ಸರ್ ಬುಕ್. ಅದಾದ್ಮೇಲೆ ಇಂಡಿಯನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಗೆ ನಾನು ಲಕ್ಷ್ಮೀಕಾಂತ್ ಅಂತ ಬುಕ್ ರೆಫರ್ ಮಾಡಿದ್ದೆ, ಅದರಲ್ಲಿ ಸಹ ಸಾಕಷ್ಟು ಎಲ್ಲ ಆಲ್ಮೋಸ್ಟ್ 80% ಟಾಪಿಕ್ಸ್ ಅದರಲ್ಲಿ ಸಿಗ್ತದೆ. ಇನ್ನೊಂದು ವರ್ಲ್ಡ್ ಆರ್ಗನೈಸೇಷನ್ಸ್ ಅಂತ ಟಾಪಿಕ್ ಇದೆ ಅದರಲ್ಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ. ಅದರಲ್ಲಿ ನಾನೇನ್ ಮಾಡಿದ್ದೆ, ನಾವು ಬುಕ್ಸ್ ಆರ್ಗನೈಸೇಷನ್ಸ್ ಒಂದು ಬುಕ್ ಮಾಡ್ಕೊಂಡಿದ್ದೆ ನಾನು, ಒನ್ 200 pages ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಅನ್ನ ಶಾರ್ಟ್ ನೋಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ ಹೆಡ್ ಕ್ವಾರ್ಟರ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಅದಕ್ಕೆ ಏನಂತ ಮತ್ತೆ ಏನಾದ್ರು ಆಲ್ಟರ್ನೇಟ್ ಹೆಸರ್ ಇದೆ, ಅದರದ್ದು ಫಂಕ್ಷನ್ಸ್ ಏನು, ಈ ತರ ಎಲ್ಲ ಅದ್ರದ್ದು ಏನಾದ್ರು ಸಬ್ ಆರ್ಗನೈಸೇಷನ್ಸ್ ಇದ್ರೆ ಅವ್ರನ್ನೆಲ್ಲ ನಾನು ಒಂದು ಜಸ್ಟ್ ಬರೆದಿಟ್ಕೊಂಡಿದ್ದೆ. ಅಂದ್ರೆ ಮೆಜಾರಿಟಿ ಒಂದು 20-30 ಅಷ್ಟು ಮಾಡ್ಕೊಂಡಿದ್ದೆ. ಅಷ್ಟರಲ್ಲೇ ಯೂಶುವಲಿ ಇರ್ತದೆ ಮೇನ್ ಮೇನ್ ಅಲ್ಲಿ ಅವ್ರ ಕ್ವಶನ್ಸ್ ಬಂದ್ರು ಸಹ ಮೇನ್ ಅಲ್ಲೇ ಇರ್ತದೆ. ಅನ್ ಇಂಪಾರ್ಟೆಂಟ್ ಕೆಲವೊಮ್ಮೆ ಅದೇನು ಅವರು ಜಾಸ್ತಿ ಫೋಕಸ್ ಮಾಡೋದಿಲ್ಲ, ಸಾಕಷ್ಟು 100+ ಆರ್ಗನೈಸೇಷನ್ಸ್ ಇದೆ ಇಂಟರ್ನ್ಯಾಷನಲ್, ಬಟ್ ನಮ್ಗೆ ಮೆಜಾರಿಟಿ 20-30 ಒಳಗೇನೆ ಇರ್ತದೆ. ಆಲ್ಮೋಸ್ಟ್ ಒಂದು 20 ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಇದೆ, ಅಷ್ಟು ಮಾಡ್ಕೊಂಡ್ರೆ ಸಾಕಾಗ್ತದೆ ಅದ್ರ ಫೋಕಸ್. ಆತರ ನಾನು ಒಂದು ಅದ್ರದ್ದು ನಾನು ಎಲ್ಲ ಇವ್ ಏನ್ ಹೇಳ್ತಾರೆ ಸೋಷಿಯಾಲಜಿ ಎಕನಾಮಿ ಎಲ್ಲ ನಾನು ಶಾರ್ಟ್ ನೋಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಮೆಜಾರಿಟಿ ಅರೌಂಡ್ 80% ನಾನು ಬರ್ದಿಟ್ಕೊಂಡಿದ್ದೆ ಒಂದು ಅಲ್ಲಿ, ಅಂದ್ರೆ ನೋಟ್ಸ್ ಮಾಡ್ಕೊಂಡಿದ್ದೆ. ಅದಾದ ನಂತರ ಕೆಲವೊಂದು ಸೋರ್ಸಸ್ ಇದ್ವು, ಲೈಕ್ ರಾವ್ ಸರ್ ಮೆಟೀರಿಯಲ್ ಇತ್ತು, ಕೆಲವೊಂದು ಶಿರ್ಸಿ ಒಂದು ಕೋಚಿಂಗ್ ಅಲ್ಲಿದ್ದು, ಕೆಲವೊಂದು ಬೇರೆ ಬೇರೆ ಹರಿಪ್ರಸಾದ್ ಸರ್ ಅವು ನನಗೆ ಯಾವ್ದು ಬೇಕು ನಾನು ಒಂದ್ 2-3 ಸೋರ್ಸ್ ಇಟ್ಕೊಂಡಿದ್ದೆ. ಬಟ್ ಎಲ್ಲಾನು ಏನು ಓದ್ತಾ ಇರ್ಲಿಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಳ್ಳೆ ಟಾಪಿಕ್ಸ್ ಇದ್ರೆ ಅದನ್ನ ನಾನು ಬರೆದಿಟ್ಕೊಳ್ತಿದ್ದೆ ಅಥವಾ ಅದನ್ನೇ ಒಂದು ಶಾರ್ಟ್ ನೋಟ್ ಮಾಡ್ಕೊಂಡು ಅಷ್ಟು ಮಾಡ್ತಾ ಇದ್ದೆ. ಮುಂದೆ ಸೈನ್ಸ್ ಅಂಡ್ ಟೆಕ್ನಾಲಜಿ 3rd GS 3 ಪೇಪರ್ ಅಲ್ಲಿ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಅನ್ನ
ಸ್ಪೆಕ್ಟ್ರಮ್ ದಿಂದ ಓದಿದೆ ಪ್ಲಸ್ ಇದೇ ಹೇಳಿದ್ನಲ್ಲ ಈ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಮಟೀರಿಯಲ್ ಕೆಲವೊಂದು ಅಲ್ಲಿಂದ ನೋಟ್ ಮಾಡ್ಕೊಂಡಿದ್ದೆ. ಆಮೇಲೆ ಮೇನ್ ಸೋರ್ಸ್ ಇಸ್ ಇಂಟರ್ನೆಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಟರ್ನೆಟ್ ಅಲ್ಲಿ ಸಾಕಷ್ಟು ಸೋರ್ಸ್ ಸಿಗ್ತದೆ, ಎಲ್ಲಾ ಟಾಪಿಕ್ ಆಲ್ಮೋಸ್ಟ್ ಇದೆ. ಅದರಿಂದ ನಾನು ಸಾಕಷ್ಟು ನಾನು ರೆಫರ್ ಮಾಡ್ಕೊಂಡು ಬರ್ಕೊಂಡಿದ್ದೆ, ಕೆಲವೊಂದು ಪ್ರಿಂಟ್ ತಗೊಂಡಿದ್ದೆ. ಆಮೇಲೆ ಇದು ಎರಡನೇ ಪಾರ್ಟ್ ಅಲ್ಲಿ ಅದರಲ್ಲಿ ಲೈಫ್ ಸೈನ್ಸಸ್ ಅಂತ ಇದೆ ಅಲ್ಲ, ಅದು ನಾನು ಕೆಲವೊಂದು ಸ್ಪೆಕ್ಟ್ರಮ್ ಅಲ್ಲಿ ಸಿಗ್ತದೆ, ಕೆಲವೊಂದು ಬೇರೆ ಬೇರೆ ಶಂಕರ್ ಐಎಸ್ ಎಲ್ ಬುಕ್ ಅಲ್ಲಿನೂ ಸಿಗ್ತದೆ, ಕೆಲವೊಂದು ಜನರಲ್ ಸೈನ್ಸ್ ಬುಕ್ ಅಲ್ಲಿ ಇರ್ತದ, ಅಂತದೆಲ್ಲ ರೆಫರ್ ಮಾಡ್ಕೊಂಡು ನಾನು ತಯಾರು ಮಾಡಿದೆ. ಆಮೇಲೆ ಲಾಸ್ಟ್ ಪಾರ್ಟ್ಸ್ ಇದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಬಂದ್ಬಿಟ್ಟು ನಾನು ಶಂಕರ್ ಐಎಸ್ ಮತ್ತೆ ಸ್ಪೆಕ್ಟ್ರಮ್ ಅಲ್ಲಿ, ಅದರಲ್ಲಿ ಅವೆಲ್ಲ ಟಾಪಿಕ್ಸ್ ಅಲ್ಲಿ ಕವರ್ ಆಗ್ತದೆ, ಏನು ತೊಂದರೆ ಇಲ್ಲ. ಮುಂದೆ ಎಥಿಕ್ಸ್ ಪೇಪರ್ ಬಂದ್ಬಿಟ್ಟು ನಾನು ಅರಿಹಂತ್ ಬೈ ಅರಿಹಂತ್ ಅದೊಂದು ಬುಕ್ ರೆಫರ್ ಮಾಡಿದ್ದೆ, ಪ್ಲಸ್ ಲೆಕ್ಸಿಕಾನ್ ಇವೆರಡು ಬುಕ್ ಅನ್ನ ನಾನು ರೆಫರ್ ಮಾಡಿದ್ದೆ ಈ ಎಕ್ಸಾಮ್ ಬರೋದಿದೆ. ಅದಕ್ಕೆ ನಾನು ಮೇನ್ ಹೇಳೋದೇನಂದ್ರೆ ವಿದ್ಯಾರ್ಥಿಗಳಿಗೆ, ಅಂದ್ರೆ ಯಾರು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಸ್ಪೆಷಲಿ ಕೆ ಎಸ್ ಮತ್ತು ಐಎಎಸ್ ಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳೋದಂದ್ರೆ ಒಂದು ಜಸ್ಟ್ ಎಲ್ಲಾನು ಮಾಡ್ಬೇಕಂತಿಲ್ಲ, ಕೆಲವೊಂದು ಬುಕ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಸಿಗ್ತದೆ, ಅವ್ರನ್ನೇನ್ ಬರ್ಕೊಳ್ಳಿಲ್ಲ ಅಂದ್ರೂ ನಡೀತದೆ. ಈಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಆಗ್ಲಿ, ಅದೊಂದು ಸ್ಮಾಲ್ ಅವೆಲ್ಲ ಬುಕ್ ಸೋರ್ಸ್ ಇರ್ತದೆ, ಸಾಲಿಡ್ ಸೋರ್ಸ್ ಅಲ್ಲಿ ಇದೆ. ಹಿಸ್ಟ್ರಿನು ಅಂದ್ರೆ ಹಿಸ್ಟ್ರಿ ಕೆ ಎಸ್ ಗೆ ವಾಸ್ಟ್ ಸಬ್ಜೆಕ್ಟ್ ಇದೆ, ಎಸ್ಪೆಷಲಿ ಮೇನ್ಸ್ ಗೆ ಅಂದ್ರೆ ತುಂಬಾ ಟಾಪಿಕ್ಸ್ ಇದೆ. ಅವ್ರನ್ನ ನಾವು ಒಂದು ಮೇನ್ ಮೇನ್ ಒಂದು ಎಲ್ಲಾ ಒಂದು ಏರಿಯಾದಲ್ಲಿ ಒಂದು ಮೇನ್ ಮೇನ್ ಒಂದು ಬರ್ದಿಟ್ಕೊಳ್ಬೇಕು, ಯಾಕಂದ್ರೆ ಎಲ್ಲಾನು ತುಂಬಾ ಸೋರ್ಸ್ ಇರೋದ್ರಿಂದ ಓದ್ಲಿಕ್ಕೆ ಆಗೋದಿಲ್ಲ, ಒಂದು ಕನ್ಸಾಲಿಡೇಷನ್ ಬೇಕಾಗ್ತದೆ. ಯಾಕಂದ್ರೆ ನಾವು ಎಕ್ಸಾಮ್ ಮೂಮೆಂಟ್ ಅಲ್ಲಿ ಒಂದು ಸ್ಮಾಲ್ ಮೆಟೀರಿಯಲ್ ಇತ್ತಂದ್ರೆ ನಾವು ಸಹ ಈಗ ನಮಗೆ ಒಂದು ಅನುಭವ ಆದ್ಮೇಲೆ ಇವೆಲ್ಲ ತಿಳಿದಿದೆ, ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅಂದ್ರೆ ಯಾವ ತರ ಓದ್ಬೇಕು ಏನು ಅಂತೇಳಿ. ಕೆಲವೊಂದು ಗೈಡೆನ್ಸ್ ಕೊಡ್ತಾ ಇದ್ರು ಸಹ ನಮಗೆ ಒಂದು ಏನು ಅದರ ಅರಿವು ಇರ್ತಾ ಇರ್ಲಿಲ್ಲ, ಅಂದ್ರೆ ಏನೋ ಒಂದ್ ಸ್ವಲ್ಪ ಮತ್ತೆ ಸೈಡ್ ಲೈನ್ ಅಲ್ಲಿ ಹೋಗ್ತಾ ಇದೀವಿ. ಅದಾದ್ಮೇಲೆ ನಮಗೆ ಒಂದು ಅಟೆಂಪ್ಟ್ ಮುಗಿದ್ಮೇಲೆ ನಮಗೂ ಒಂದು ಅನುಭವ ಬಂತು, ಓಕೆ ಯಾವ ತರ ಓದ್ಬೇಕು. ನಾವು ಸ್ಟಾರ್ಟಿಂಗ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನು ನೋಟ್ಸ್ ಅದು ಏನ್ ಜಾಸ್ತಿ ಮಾಡ್ತಾ ಇರ್ಲಿಲ್ಲ, ಅಂದ್ರೆ ಆಪ್ಷನಲ್ ಸ್ವಲ್ಪ ಮಾಡ್ಕೊಂಡಿದ್ದೆ. ಜಿ ಎಸ್ ಗೇನು ಬುಕ್ಸ್ ಅಲ್ಲೇ ಓದ್ತಾ ಇದ್ವಿ ಜಾಸ್ತಿ. ಅದಾದ್ಮೇಲೆ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಏನ್ ಮಾಡಿದೆ, ಒಂದ್ ಸ್ವಲ್ಪ ಶಾರ್ಟ್ ನೋಟ್ ಮಾಡೋದು ಇದನ್ ಮಾಡ್ಕೊಂಡೆ ಹವ್ಯಾಸ, ಅದು ಸ್ವಲ್ಪ ನಮ್ಗೆ ಬಹಳ ಹೆಲ್ಪ್ ಆಗ್ತದೆ ರಿವಿಷನ್ ಮಾಡ್ಲಿಕ್ಕೆ. ಆಮೇಲೆ ಒಂದ್ ಸ್ವಲ್ಪ ಗ್ರೂಪ್ ಸ್ಟಡೀಸ್ ಸಹ ಮಾಡ್ತಾ ಇದ್ದೆ, ನಮ್ ಫ್ರೆಂಡ್ಸ್ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೆ, ಅದು ಬಹಳ ಒಂದ್ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕಂಟಿನ್ಯೂಸ್ ಓದ್ಲಿಕ್ಕೆ ಆಗೋದಿಲ್ಲ ಯಾವ್ದೇ ಒಂದು ಈ ಫೀಲ್ಡ್, ಯಾಕಂದ್ರೆ ಲಾಂಗ್ ಟರ್ಮ್ ತೋತದೆ ಇದು. ಒಂದ್ ಎಕ್ಸಾಮ್ ಮುಗಿಬೇಕಂದ್ರೆ ಒಂದೂವರೆ ವರ್ಷ ಎರಡ್ ವರ್ಷ ತಗೊಳ್ತದೆ, ಅಂದ್ರೆ ಪ್ರಿಲಿಮ್ಸ್ ಇಂದ ವರೆಗೆ. ಅದು ಇಂಟರ್ವ್ಯೂ ಮುಗಿಬೇಕಂದ್ರೆ ಮೂರ್ ವರ್ಷ ಆಗ್ತದೆ, ಎಸ್ಪೆಷಲಿ ಈಗ ಎರಡ್ ಎಕ್ಸಾಮ್ ಅಂತೂ ಹಾಗೆ ಆಗಿದೆ, ಮೂರ್ ವರ್ಷ ಆಯ್ತು. ಹಂಗಾಗಿ ಒಂದು ಲಾಂಗ್ ಇದು ಪ್ರಿಪರೇಷನ್ ರಿಕ್ವೈರ್ ಆಗುದಿಲ್ಲ, ಪೇಷನ್ಸ್ ಸಹ ಬಹಳ ಇಂಪಾರ್ಟೆಂಟ್ ಇರ್ತದೆ ಈ ಎಕ್ಸಾಮ್ ತಯಾರು ಮಾಡುವವರಿಗೆ. ಯಾಕಂದ್ರೆ ಏನಾಗ್ತದೆ, ಇದು ಒಂದ್ ಅಟೆಂಪ್ಟ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ, ಮನುಷ್ಯರಿಗೆ ಒಂದು ಈ ಇಂಪೇಷನ್ಸ್ ಬರ್ತದೆ, ಅಂದ್ರೆ ಇದಾಗೋದಿಲ್ಲ ಬಿಡಿ ನಾವು ಬಿಟ್ಟು ಹೋಗೋಣ ಅಂತೇಳಿ. ಹಾಗಾಗಿ ಹಂಗ್ ಮಾಡ್ಲಾರ್ದ್ರೆ ಪ್ರಯತ್ನ, ಸತತ ಪ್ರಯತ್ನ ಮಾಡ್ಕೋಬೇಕು ಸ್ವಲ್ಪ ಗ್ರೂಪ್ ಫ್ರೆಂಡ್ಸ್ ಜೊತೆ, ಅಂದ್ರೆ ನಮ್ಗೆ ಲೈಕ್ ಮೈಂಡೆಡ್ ಇರ್ಬೇಕು, ಯಾರು ಸೀರಿಯಸ್ ಆಗಿ ಓದ್ತಾ ಇರ್ತಾರೆ ಅಂತವ್ರ ಜೊತೆ ಒಂದು ಮಿಕ್ಸ್ ಆಗಿ ನಾವನ್ನ ಈ ಕಾಂಪಿಟೇ ಓದು ಹವ್ಯಾಸ ಏನಿರ್ತದಲ್ಲ ಜೀಲನ್ನ ಹಂಗೆ ಕಂಟಿನ್ಯೂ ಆಗಿ ಇಟ್ಕೊಳ್ಬೇಕು. ಆಮೇಲೆ ಬೇಜಾರಾದ ಸ್ವಲ್ಪ ತಿರುಗಾಡ್ ಬರ್ಬೋದು, ಫ್ರೆಂಡ್ಸ್ ಮೀಟ್ ಆಗ್ಬಹುದು, ಅಂದ್ರೆ ಹಂಗೆಲ್ಲ ಮಾಡಿ ಒಂದು ಗ್ರೂಪ್ ನಲ್ಲಿ ಇರ್ಬೋದು ಅಂತ ಹೇಳ್ಬಹುದು. ವೆರಿ ನೈಸ್ ಸರ್, ತುಂಬಾನೇ ಸವಿಸ್ತಾರವಾಗಿ ಬುಕ್ ಲಿಸ್ಟ್ ನೊಂದಿಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಬಗ್ಗೆ ತುಂಬಾನೇ ಸವಿಸ್ತಾರವಾಗಿ ಹೇಳಿದ್ರಿ. ನಂತರ ತಾವು ಸಂದರ್ಶನದಲ್ಲಿ ತಮ್ಮ ಅನುಭವ ಯಾವ ರೀತಿ ಆಗಿತ್ತು ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀಡಬೇಕು ಅಂತ ತಾವು ಸಲಹೆಯನ್ನ ಮಾಡ್ತೀರಿ ಸರ್? ಸರ್, ಸಂದರ್ಶನ ಅಂದ್ರೆ ಈಗ ಜನರಲ್ ನಾವು ಆಲ್ರೆಡಿ ಓದಿದ್ದೇ ಇರುತ್ತೆ ಅದು, ಅಂದ್ರೆ ಈಗ ಆಲ್ರೆಡಿ ಪ್ರಿಲಿಮ್ಸ್ ಮೇನ್ಸ್ ಒಂದು ಜನರಲ್ ಸ್ಟಡೀಸ್ ಓದಿರ್ತೀವಿ, ಆಮೇಲೆ ನಮ್ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ಏನಂತ. ಮೇನ್ ಕೇಳೋದಂದ್ರೆ ಇದು ನಮ್ಮ ಬಯೋಡೇಟಾ ಬಗ್ಗೆ ಇರ್ಬೋದು, ನಮ್ಮ ಏರಿಯಾ ಊರು ನಮ್ಮ ಜಿಲ್ಲೆ ಬಗ್ಗೆ ಅಲ್ಲಿ ಇಂಪಾರ್ಟೆನ್ಸ್ ಏನಿದೆ, ಅದ್ರದ್ದು ಜಿಲ್ಲೆ ಏನಾದ್ರು ಹಿಸ್ಟ್ರಿ ಪಾರ್ಟ್ ಇರ್ಬೋದು. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಅಂದ್ರೆ ಇದು ಮಹಾರಾಷ್ಟ್ರ ಗಡಿ ಹೊಂದಿರೋದ್ರಿಂದ ಕೆಲವೊಂದು ಇವೆಲ್ಲ ಕ್ವಶನ್ಸ್ ಬರ್ತದೆ, ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಡಿಸ್ಪ್ಯೂಟ್ ಇರ್ಬೋದು, ಈಗ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಇದೆ ಕೆಲವೊಂದು. ಆಮೇಲೆ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯದು ಪ್ಲಸ್ ಹಾಗೆ ಅಂತೇನಿಲ್ಲ, ನಮ್ಮ ಇಡೀ ಕರ್ನಾಟಕದ್ದು ಸಹ ನಾವು ಗಮನ ಇಟ್ಕೋಬೇಕು, ಯಾಕಂದ್ರೆ ವಿ ಆರ್ ಗೋಯಿಂಗ್ ಫಾರ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಂದ್ರೆ ನಮ್ಮ ಇಡೀ ರಾಜ್ಯದ ಬಗ್ಗೆನು ಒಂದು ಏನು ಗಮನ ಇರ್ಬೇಕು, ಯಾವ್ದು ಎಲ್ಲಿದೆ ಇಂಪಾರ್ಟೆಂಟ್ ಆದ್ರೂ ನಾವು ತಿಳ್ಕೊಂಡೇ ಇರ್ಬೇಕು.
ಯಾವ್ದು ಎಲ್ಲಾ ಜಿಲ್ಲೆ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು, ಯಾವ ಏರಿಯಾದಲ್ಲಿ ಒಂದು ಏನ್ ಇಂಪಾರ್ಟೆನ್ಸ್ ಇದೆ, ಹಿಸ್ಟ್ರಿ ಪಾರ್ಟ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಪಾರ್ಟ್ ಇರ್ಬೋದು, ಅವೆಲ್ಲ ನಾವು ಸ್ಟಡಿ ಮಾಡ್ಕೊಂಡಿರ್ಬೇಕು. ಪ್ಲಸ್ ನಮ್ಮ ಕ್ವಾಲಿಫಿಕೇಶನ್ ಅದ್ರ ಬಗ್ಗೆನು, ನಮ್ದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಗ್ಗೆನು ಒಂದು ಅದ್ರ ಬಗ್ಗೆನು ತಿಳ್ಕೊಂಡಿರ್ಬೇಕು ಡಿಟೇಲ್ ಆಗಿ. ಮುಂದೆ ನಮ್ಮ ಆಪ್ಷನಲ್ ಸಬ್ಜೆಕ್ಟ್, ಇವಾಗ ಆಪ್ಷನಲ್ ಸಬ್ಜೆಕ್ಟ್ ಈ ವರ್ಷದಿಂದ ತೆಗೆದಿದ್ದಾರೆ, ಮುಂಚೆ ಆಪ್ಷನಲ್ ಸಬ್ಜೆಕ್ಟ್ ಅದ್ರದ್ದು ಸಹ ನಾವು ಏನು ಸ್ಟಡಿ ಡೀಪ್ ಆಗಿ ಓದ್ಕೊಂಡು ಹೋಗಿರ್ಬೇಕು. ಮೇನ್ ಮೇನ್ ಪಾರ್ಟ್ ಒಂದು ಜನರಲ್ ಆಗಿ, ಮುಂದೆ ನಮ್ಮ ಜನರಲ್ ಸ್ಟಡೀಸ್ ಮತ್ತೆ ಕರೆಂಟ್ ಅಫೇರ್ಸ್ ಈ ಸದ್ಯ ಏನ್ ಆಗ್ತಾ ಇದೆ ಅದನ್ನು ಸಹ ನಾವು ಒಂದು ತಿಳ್ಕೊಂಡಿರ್ಬೇಕು. ಎಸ್ಪೆಷಲಿ ಈಗ ಲಾಸ್ಟ್ ಇಂಟರ್ವ್ಯೂ ಶುರು ಆಗಿದ ಏನ್ ಕರೆಂಟ್ ಅಫೇರ್ಸ್ ಇರ್ತದಲ್ಲ ಅದನ್ನ ಸ್ವಲ್ಪ ಡಿಟೇಲ್, ಪ್ಲಸ್ ಒನ್ ವೀಕ್ ಬಿಫೋರ್ ನಮ್ದು ಯಾವಾಗ ಇಂಟರ್ವ್ಯೂ ಇರ್ತದಲ್ಲ ಒನ್ ವೀಕ್ ಬಿಫೋರ್ ಯಾವ್ದಾದ್ರು ಇಶ್ಯೂಸ್ ಇದ್ರೆ, ಮೇನ್ ಇಶ್ಯೂಸ್ ಇದ್ರೆ ಅಂತದ್ರ ಬಗ್ಗೆನು ನಾವು ಸಹ ಗಮನ ಕೊಡ್ಬೇಕು. ಒಂದ್ ಎರಡ್ ಮೂರ್ ನ್ಯೂಸ್ ಪೇಪರ್ ಓದ್ಬೇಕು. ಅವರು ಹಾಗೆ ಕೇಳ್ತಾರೆ, ಈಗ ನಮ್ಗೆ ಓದ್ ಟೈಮ್ ಅಲ್ಲಿ ನೀನ್ ಇವತ್ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಏನಿದೆಯಪ್ಪ ಎರಡ್ ಮೂರ್ ಪೇಪರ್ ಕೇಳು ಅಂತ ಕೇಳಿದ್ರು ಸಡನ್ ಆಗಿ, ಅಂದ್ರೆ 2014 ಇಂಟರ್ವ್ಯೂ ಅಲ್ಲಿ. ಹಾಗೆ ಅಂದ್ರೆ ಅವ್ರಿಗೆ ಮೇನ್ ಟಾಪಿಕ್ಸ್ ಇರ್ತದ, ಮೇನ್ ಹೆಡ್ಲೈನ್ಸ್ ಇರ್ತದಲ್ಲ ಅದನ್ನ ಅಷ್ಟು ಕೇಳಿದ್ರು ಸಾಕು, ಎಲ್ಲಾನು ಡೀಟೇಲ್ ಏನ್ ಬೇಕಾಗಿಲ್ಲ. ಮೇನ್ ಮೇನ್ ಟಾಪಿಕ್ಸ್ ಇರ್ತದಲ್ಲ ಅದ್ರ ಬಗ್ಗೆ ನಾವು ಗಮನ ಇಟ್ಕೊಂಡು ಹೋಗ್ಬೇಕು. ಅದ್ರ ಬಗ್ಗೆ ನಾವು ಜನರಲ್ ಅಂದ್ರೂ ಓದೇ ಇರ್ತೀವಿ, ಜನರಲ್ ಸ್ಟಡೀಸ್ ಬಗ್ಗೆ ಅದ್ರದ್ದು ಒಂದ್ ಸ್ವಲ್ಪ ಫ್ರೆಶ್ಅಪ್ ಇದ್ರೆ ಬಹಳ ಚಲೋ. ಯಾಕಂದ್ರೆ ಅವ್ರು ಯಾವ್ದೇ ಟಾಪಿಕ್ ಕೇಳ್ಬೋದು, ಹಿಸ್ಟ್ರಿ ಫೇಮಸ್ ಸಬ್ಜೆಕ್ಟ್ ಎಲ್ಲರೂ ತಿಳ್ಕೊಂಡಿರ್ತಾರೆ, ಜಿಯೋಗ್ರಫಿ ಬಗ್ಗೆನು ಗೊತ್ತಿರ್ತದೆ, ಒಂದ್ ಸೋಷಿಯಾಲಜಿ ಸೋಷಿಯಲ್ ಇಶ್ಯೂಸ್ ಬಗ್ಗೆನು ಜನರಿಗೆ ಅಂದ್ರೆ ಅಲ್ಲಿ ಪ್ಯಾನಲ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತದೆ, ಅಂತ ಇಶ್ಯೂಸ್ ಜಾಸ್ತಿ ಕೇಳ್ತಾ ಇದಾರೆ. ಮುಂದೆ ಈ ತರ ಹೇಳ್ಬೋದು ಇಂಟರ್ವ್ಯೂ ಅಲ್ಲಿ. ಈಗ ನಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ನಮ್ಮ ನಾನು ಸ್ಟಾರ್ಟಿಂಗ್ ಫಸ್ಟ್ ಮೆಂಬರ್ ಏನ್ ಕೇಳಿದ್ರು ಈ ವರ್ಷ ಅಂದ್ರೆ ನಮ್ ಬೆಳಗಾವಿ ಜಿಲ್ಲೆ ಬಗ್ಗೆ ವಿಶೇಷತೆ ಕೇಳಿದ್ರು, ಅದರಲ್ಲಿ ಒಂದ್ 4-5 ವಿಶೇಷತೆಗಳನ್ನ ಕೇಳಂತ ಕೇಳಿದ್ರು. ಮುಂದೆ ನಮ್ ಕಿತ್ತೂರ್ ರಾಣಿ ಚೆನ್ನಮ್ಮನ್ ಬಗ್ಗೆ ಕೇಳಿದ್ರು, ಆಮೇಲೆ ಕಿತ್ತೂರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನೇ ಅಂತ ಯಾಕೆ ಇಟ್ರು ಆ ಹೆಸರು, ಬೇರೆ ಇಡ್ಬೋದಿತ್ತಲ್ಲ, ಯಾಕೆ ಮೇನ್ ಕಾರಣ ಏನ್ ಆ ತರ. ಮುಂದೆ ಕೆಲವೊಂದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆನು ಕೇಳಿದ್ರು, ಅಂದ್ರೆ ಏನ್ ಮಾಡ್ತಾರೆ ಆ ತರ ಎಲ್ಲ. ನಾನು ಫಸ್ಟ್ ನಾನು ಹೇಳಿದ್ಕೆ ನಮ್ ಮನೆಯಲ್ಲಿ ನಾನೇ ಫಸ್ಟ್ ಗ್ರಾಜುಯೇಟೆಡ್ ಅಂತ ಹೇಳಿದಾಗ ಅವ್ರಿಗೆ ತುಂಬಾ ಖುಷಿ ಆಯ್ತು, ಅವರೆಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇದ್ರು, ನೀವೊಂದು ಈ ಲೆವೆಲ್ಗೆ ಅಂದ್ರೆ 2 ಸಲ ಇಂಟರ್ವ್ಯೂ ಕೊಟ್ಟಿದೀನಿ ಸರ್ ಅಂತ ಹೇಳಿದಾಗ ಅವ್ರಿಗೆ ತುಂಬಾ ಖುಷಿ ಆಯ್ತು ಅದು ಅಂತ. ಆಮೇಲೆ ಬಂದ್ಬಿಟ್ಟು ನಮ್ಮ ಇವೆಲ್ಲ ಮಹಾಜನ್ ಕಮಿಟಿ ರಿಪೋರ್ಟ್, ಬೇರೆ ಬೇರೆ ಮೆಂಬರ್ಸ್ ಮಹಾಜನ್ ಕಮಿಟಿ ರಿಪೋರ್ಟ್ ಬಗ್ಗೆ ಕೇಳಿದ್ರು. ಮುಂದೆ ಮಾದಾಯ ಇಶ್ಯೂಸ್ ಅದು ಒಂದಿತ್ತು, ಅದ್ರ ಸಹ ಅದನ್ನು ಕೇಳಿದ್ರು. ಆಮೇಲೆ ಈ ಕೆಲವೊಂದು ಎಂಥ್ರೋಪೋಲಾಜಿಕಲ್ ರಿಲೇಟೆಡ್ ಕ್ವಶನ್ಸ್ ಸಹ ಬಂತು ನನಗೆ ಅದು. ಮತ್ತೆ ಆ ಟೈಮ್ ಅಲ್ಲಿ ನಮ್ ಫ್ಲಡ್ ಒಂದಿತ್ತು, ನಾವ್ ಇಂಟರ್ವ್ಯೂ ಟೈಮ್ ಅಲ್ಲಿ ಸಾಕಷ್ಟು ತುಂಬಾ ಫ್ಲಡ್ ಒಂದು ಎಫೆಕ್ಟ್ ಆಗಿತ್ತು ಇಲ್ಲಿ, ಅದ್ರ ಬಗ್ಗೆನು ಸಹ ನಮ್ ಸರ್ ಅಲ್ಲಿ ಪ್ಯಾನಲ್ ಮೆಂಬರ್ಸ್ ಕೇಳಿದ್ರು ಏನೇನ್ ಮಾಡ್ಬೇಕು, ಯಾವ ತರ ಅಫೆಕ್ಟ್ ಆಗಿದೆ ಆಗ, ಮತ್ತೇನ್ ಗವರ್ಮೆಂಟ್ ಈಗಾಗ್ಲೇ ಏನ್ ಮೆಜರ್ಸ್ ತಗೊಂಡಿದ್ದಾರೆ, ನೀ ಸರ್ ಆದ್ರೆ ಯಾವ ತರ ಅದನ್ನ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀಯ, ಈ ತರನು ಕೆಲವೊಂದು ಕ್ವಶನ್ಸ್ ಕೇಳಿದ್ರು. ಆಮೇಲೆ ಅದಲ್ದೇ ಬೇರೆ ನಮ್ಮ ಕೆಲವೊಂದು ಮೆಡಿಕಲ್ ರಿಲೇಟೆಡ್ ಸ್ವಲ್ಪ ಕೆಲವೊಂದ್ ಕ್ವಶನ್ಸ್ ಕೇಳಿದ್ರು, ಅಂದ್ರೆ ಯಾವ ತರ ಏನಂತ ಅದು ಕ್ವಶನ್ಸ್ ನನಗೆ ನೆನಪಿಲ್ಲ, ಬಟ್ ಆ ರಿಲೇಟೆಡ್ ಕೇಳಿದ್ರು. ಎಂಥ್ರೋಪೊಲಾಜಿಕಲ್ ರಿಲೇಟೆಡ್ ಅಂದ್ರೆ ನೀನು ಎಂಥ್ರೋಪೊಲಾಜಿನೇ ಯಾಕೆ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡೆ, ಮುಂದೆ ಅದರಿಂದ ನಿನ್ಗೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೆಲ್ಪ್ ಏನಾಗ್ತದ, ಆ ತರ ಕ್ವಶನ್ಸ್ ಕೇಳಿದ್ರು. ಮುಂದೆ ಕೆಲವೊಂದು ಇಂಪಾರ್ಟೆಂಟ್ ಟ್ರೈಬಲ್ಸ್ ಅವರ ಏರಿಯಾ ಬಗ್ಗೆ ಕೇಳಿದ್ರು. ಮುಂದೆ ನೀನ್ ಯಾವ ತರ ಟ್ರೈಬಲ್ ಆಲ್ರೆಡಿ ಸಾಕಷ್ಟು ಸ್ಕೀಮ್ಸ್ ಗವರ್ಮೆಂಟ್ ತಂದಿದೆ, ಆದ್ರೆ ಟ್ರೈಬಲ್ಸ್ ಇನ್ನೂ ಜಾಸ್ತಿ ಇಂಪ್ರೂವ್ ಆಗ್ತಾ ಇಲ್ಲ, ಅದೇ ತರಾನೇ ಇದ್ದಾರೆ. ಅದಕ್ಕೆ ನೀನ್ ಎಂಥ್ರೋಪೊಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಯಾವ ತರ ಅಪ್ರೋಚ್ ಮಾಡ ಹಾಗೆಲ್ಲ ಕೇಳಿದ್ರು. ಮುಂದೆ ಈ ತರ ಇನ್ನು ಸಾಕಷ್ಟು ಕ್ವಶನ್ಸ್ ಇದೆ, ಬಟ್ ಅದು ನನಗೆ ಈಗ ನೆನಪಾಗ್ತಾ ಇಲ್ಲ ಇಷ್ಟೆಲ್ಲ ಕ್ವಶನ್ಸ್. ಆದ್ರೆ ನಾ ಇಂಟರ್ವ್ಯೂ ಅಂದ್ರೆ ಕೂಲ್ ಆಗಿ ಹೋಗ್ಬೇಕು, ಒಂದು ಮಿನಿಮಮ್ ನಾವು ಪ್ರಿಪರೇಷನ್ ಇರ್ಬೇಕು, ನಮ್ ಬ್ಯಾಕ್ ಗ್ರೌಂಡ್ ಜಿಲ್ಲೆ ರಾಜ್ಯದ ಬಗ್ಗೆ ಈಗಿನ ಕರೆಂಟ್ ಅಫೇರ್ಸ್ ಬಗ್ಗೆ ಯಾರ್ಯಾರು ಮಿನಿಸ್ಟರ್ಸ್ ಇದಾರೆ, ಪ್ರೈಮ್ ಮಿನಿಸ್ಟರ್ಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಎಸ್ಪೆಷಲಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ಇನ್ ಸೆಂಟ್ರಲ್ ಆಲ್ಸೋ ಸ್ಟೇಟ್ ಆಲ್ಸೋ, ಇಂಥವೆಲ್ಲ ರೆಫರ್ ಮಾಡ್ಕೊಂಡು ಹೋಗ್ಬೇಕು. ಮುಂದೆ ಕರೆಂಟ್ ಸ್ಕೀಮ್ಸ್ ಗಳ ಬಗ್ಗೆನು ಸ್ವಲ್ಪ ಅವೇರ್ನೆಸ್ ಇರ್ಬೇಕು, ಸ್ಕೀಮ್ಸ್ ಗಳ ಬಗ್ಗೆನು ಕೇಳ್ತಾರೆ ಕೆಲವೊಂದು, ಅದ್ರ ಬಗ್ಗೆನು ಸೋಷಿಯಲ್ ಮೋಸ್ಟ್ಲಿ ಪಾವರ್ಟಿ ಎಲಿವೇಶನ್ ಇರ್ಬೋದು, ಹೌಸಿಂಗ್ ಸ್ಕೀಮ್ ಆಗಿರ್ಬೋದು, ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ಸ್ಕೀಮ್ಸ್ ಅಂತವೆಲ್ಲಾನು ನಾವೊಂದು ರೆಫರ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ಅಂದ್ರೆ ಈಸಿಯಾಗಿ ಅಂತ ಕ್ವಶನ್ಸ್ ಸಹ ಒಮ್ಮೆ
ಹೇಳ್ತಾರೆ ಅದನ್ನು ತಯಾರು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ಮತ್ತೆ ಒಂದು ಡ್ರೆಸ್ ಕೋಡು ಸಹ ಆರಾಮ್ ಹಂಗೆ ಫಿಟ್ ಆಗಿರುವಂತ ಡ್ರೆಸ್ ಕೋಡ್ ಉಪಯೋಗಿಸ್ಬಹುದು. ಬ್ಲೇಜರ್ ಹಾಕೊಂಡು ಇಲ್ಲ ಅಂದ್ರು ನಡೀತದ, ಅದೇನು ತೊಂದ್ರೆ ಇಲ್ಲ. ಓಕೆ ಸರ್. ನಂತರ ತಮ್ಮದು ಮುಖ್ಯ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿಗೆ ಅಂಕಗಳನ್ನ ತಂದು ಕೊಟ್ಟಂತ ಒಂದು ಸಬ್ಜೆಕ್ಟ್ ಯಾವುದು ಸರ್? ಈ ಸಲ ಸರ್ ನನಗೆ ಸ್ವಲ್ಪ ಆಪ್ಷನಲ್ ಸಬ್ಜೆಕ್ಟ್ ಪ್ಲಸ್ ಥರ್ಡ್ ಪೇಪರ್ ಸೆಕೆಂಡ್ ಪೇಪರ್ ಮತ್ತೆ ಫಸ್ಟ್ ಪೇಪರ್ ಕಂಪೇರ್ ಟು ಬೇರೆ ಚೆನ್ನಾಗಿದೆ. ಹೋದ ಸಲನು ಚೆನ್ನಾಗಿತ್ತು, ಈ ಸಲನು ಒಂದ್ ರೇಂಜ್ ಇದೆ. ಬಟ್ ಸೆಕೆಂಡ್ ಥರ್ಡ್ ಜಿ ಎಸ್ ಸೆಕೆಂಡ್ ಮತ್ತು ಥರ್ಡ್ ಪ್ಲಸ್ ಆಂಥ್ರೋಪಾಲಜಿ ಸಬ್ಜೆಕ್ಟ್ ಅದು ಚೆನ್ನಾಗಿ ಬಂದಿದೆ. ಜಿ ಎಸ್ ಟೂ ಮತ್ತು ತ್ರೀ ಅಲ್ಲಿ ಯಾವ ರೀತಿ ತಾವು ಒಂದು ತಂತ್ರಗಳನ್ನ ಯೂಸ್ ಮಾಡಿದ್ರಿ, ಆ ಸಬ್ಜೆಕ್ಟ್ಸ್ ಅಲ್ಲಿ ಯಾವ ರೀತಿ ತಂತ್ರಗಳನ್ನ ಯೂಸ್ ಮಾಡಿದ್ರಿ, ಮತ್ತು ನಮ್ಮ ಸ್ಟೂಡೆಂಟ್ಸ್ ಗೆ ಯಾವ ರೀತಿ ತಾವು ಸಲಹೆಯನ್ನು ನೀಡಕ್ಕೆ ಇಷ್ಟಪಡ್ತೀರಿ ಸರ್ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ತೆಗಿಬೇಕಾದ್ರೆ? ಏನಿಲ್ಲ ಸರ್, ಅದೇ ಮೇನ್ ಏನಂದ್ರೆ ಅವ್ರ ಸಿಲೆಬಸ್ ಕೈಯಲ್ಲಿ ಇರ್ಬೇಕು. ಇವನ್ ಪ್ರಿಲಿಮ್ಸ್ ಗೆ ಆಗ್ಲಿ ಸಹ ಮೇನ್ಸ್ ಗಾದ್ರು ಸಹ ಸಿಲೆಬಸ್ ಇರ್ಬೇಕು. ಯಾಕೆ ಮೆಜಾರಿಟಿ 95-99% ಸಿಲೆಬಸ್ ಅಲ್ಲಿದೆ ಕ್ವಶನ್ಸ್ ಇರುತ್ತೆ. ಅಂದ್ರೆ ಸ್ವಲ್ಪ ಕೆಲವೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ, ಅದ್ ಬಿಟ್ರೆ ಸಿಲೆಬಸ್ ಅಲ್ಲಿ ಇರುತ್ತೆ. ಅದೇ ಟಾಪಿಕ್ ಅನ್ನ ನಾವು ಒಂದು ಆ ಟಾಪಿಕ್ ಬಗ್ಗೆ ನಮ್ ತರವಾಗಿ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಪಾಯಿಂಟ್ಸ್ ಒಂದ್ 4-5 ಪಾಯಿಂಟ್ಸ್ ಗೊತ್ತಿರ್ಬೇಕು. ನಾನು ಏನ್ ಮಾಡ್ಕೊಂಡಿದ್ದೆ ಎಸ್ಪೆಷಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅದನ್ನ ನಾನು ಜಸ್ಟ್ ಎಲ್ಲಾನು ಆಲ್ಮೋಸ್ಟ್ ಮಾಡ್ಕೊಂಡೆ. ಆಮೇಲೆ ಇಂಟರ್ನ್ಯಾಷನಲ್ ಆಯಿಲ್ ನೋಟ್ಸ್ ಮಾಡ್ಕೊಂಡಿದ್ದೆ, ಅದನ್ನ ನಾನು ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೆ. ಮುಂದೆ ಜಿಯೋಗ್ರಫಿ ಅಂತೂ ಅಲ್ಲೇ ಬುಕ್ಸ್ ಅಲ್ಲೇ ಓದ್ತಾ ಇದ್ದೆ, ಕೆಲವೊಂದನ್ನ ಆ ಬುಕ್ಸ್ ಅಲ್ಲಿ ಸಿಗ್ಲಾರದನ್ನ ನಾನು ನೋಟ್ಸ್ ಮಾಡಿದ್ದೆ. ಪ್ಲಸ್ ನಾನು ಕೊಡಿದ್ರೆ ಇಮಿಡಿಯೇಟ್ ಆಗಿ ಇಂಟರ್ನೆಟ್ ಅಲ್ಲಿ ನಿಮ್ಗೆ ಸಾಕಷ್ಟು ಸೋರ್ಸ್ ಸಿಗ್ತದೆ, ಏನ್ ತೊಂದ್ರೆ ಇಲ್ಲ. ಈವನ್ ವಿಡಿಯೋಸ್ ಗಳು ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ. ಈಗ ನಿಮ್ಮ ಅನ್ ಅಕಾಡೆಮಿ ದವರದೇ ಇರ್ಬೋದು, ಬೇರೆ ವಿಜನ್ ಇರ್ಬೋದು, ಮೃಣಾಲು ಸಾಕಷ್ಟು ಇದೆ. ಈಗ ಆನ್ಲೈನ್ ಸೋರ್ಸಸ್ ತುಂಬಾ ಸಿಗ್ತದೆ. ಈಗ ನಾನು ಏನ್ ಮಾಡ್ತಾ ಇದ್ದೆ, ಆನ್ಲೈನ್ ಕ್ಲಾಸಸ್ ಬಾ ಕೇಳ್ತಾ ಇದ್ದೆ. ನಾನು ನನಗೆ ಬೇಜಾರಾಗ್ಲಿ ಅಥವಾ ಆ ಟಾಪಿಕ್ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಇಮಿಡಿಯೇಟ್ ಆಗಿ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ಕುಂದಿರ್ತಿದ್ದೆ ಆ ಟಾಪಿಕ್ ಬಗ್ಗೆ. ಅಂದ್ರೆ ನನಗೇನು ಆ ಸಬ್ಜೆಕ್ಟ್ ಮೇಲೆ ಅಥವಾ ಯಾವ್ದು ಡೌಟ್ ಇದೆಯಲ್ಲ ಅದೊಂದು ಕ್ಲಾರಿಟಿ ಬರ್ತಾ ಇತ್ತು. ಅಟ್ಲೀಸ್ಟ್ ನನಗೆ ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇತ್ತು ಈ ಟಾಪಿಕ್ ಬಗ್ಗೆ. ಕೆಲವೊಮ್ಮೆ ಏನಾಗ್ತಾ ಇತ್ತು, ಬುಕ್ ಅಲ್ಲಿ ಓದಿದ್ರೆ ಅರ್ಥ ಆಗ್ತಾ ಇರ್ಲಿಲ್ಲ. ಅಂತವ್ ಏನ್ ಮಾಡೋದು, ವಿಡಿಯೋಸ್ ಅದು ನೋಡೋದು. ಅವರೆಲ್ಲ ತುಂಬಾ ನಮಗೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಾಗೆ ಒಂದು ಯಾಕಂದ್ರೆ ಸಾಕಷ್ಟು ಸೋರ್ಸ್ ಅನ್ನ ರೆಫರ್ ಮಾಡಿ ಒಂದು ಜಿಸ್ಟ್ ಕೊಡ್ತಾರೆ ನಮ್ಗೆ ಏನ್ ಎಕ್ಸಾಮ್ಗೆ ಬೇಕು ಅದನ್ನ ನಾನು ತಿಳ್ಕೊತಿದ್ದೆ. ಅದರಿಂದ ನಾನು ಒಂದ್ ಪಾಯಿಂಟ್ಸ್ ಮೆಮರೈಸ್ ಮಾಡ್ಕೊಳ್ತಾ ಇದ್ದೆ, ಅದು ಸಹ ತುಂಬಾ ಹೆಲ್ಪ್ ಆಗ್ತಾ ಇತ್ತು ನನಗೆ. ಮುಂದೆ ಜಿ ಎಸ್ 2 ಅಲ್ಲಿ ಪಾಲಿಟಿ ಬರ್ತ, ಪಾಲಿಟಿನೂ ಸಹ ಲಕ್ಷ್ಮೀಕಾಂತ್ ಅಲ್ಲಿ ಓದ್ತಾ ಇದ್ದೆ. ಪ್ಲಸ್ ನಾನು ಸ್ವಂತ ಒಂದ್ ಸ್ವಲ್ಪ ಮೆಟೀರಿಯಲ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ರೆಫರ್ ಮಾಡ್ಕೋತಿದ್ದೆ. ಇಲ್ಲ ಅಂದ್ರೆ ಮೆಟೀರಿಯಲ್ ಏನ್ ಪಾಲಿಟಿಗೆ ಏನ್ ಬೇಕಾಗಿರೋದಿಲ್ಲ, ಅದು ಡೈರೆಕ್ಟ್ ಬುಕ್ ಅಲ್ಲಿ ಓದಿದ್ರು ಸಹ ಸಾಕು, ಅದರಲ್ಲೇ ಒಂದೇ ಬುಕ್ ಅಲ್ಲಿ ಇರ್ತದೆ ಎಲ್ಲಾನು ಸಿಗ್ತದೆ. ಆದ್ರೆ ಏನು ಸ್ವಲ್ಪ ಕ್ವಶನ್ಸ್ ಆನ್ಸರ್ಸ್ ಬಿಡಿಸೋದು ಇಂಪಾರ್ಟೆಂಟ್, ಎಸ್ಪೆಷಲಿ ವರ್ಲ್ಡ್ ಕ್ವಶನ್ ಪೇಪರ್ ಆ ಟಾಪಿಕ್ ಮೇಲೆ ಏನಾದ್ರೂ ಇದ್ರೆ. ಒಂದ್ ಸ್ವಲ್ಪ ನಾನು ಒಂದು 10 ಇಯರ್ಸ್ ಕ್ವಶನ್ ಪೇಪರ್ ಮೇನ್ಸ್ ಉದ್ದು ಸಹ ರೆಡಿ ಮಾಡ್ಕೊಂಡಿದ್ದೆ. ಅದನ್ನ ಏನ್ ಮಾಡ್ಕೋತಿದ್ದೆ, ಆ ಕ್ವಶನ್ಸ್ ಗೆ ಆನ್ಸರ್ ರೆಡಿ ಮಾಡ್ಕೋತಾ ಇದ್ದೆ. ಅಟ್ ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೊತಾ ಇದ್ದೆ. ಒಂದ್ ಎಲ್ಲಾನು ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರು ಆ ಕ್ವಶನ್ಸ್ ನೋಡಿ ಅದಕ್ಕೆ ಆನ್ಸರ್ ಓಕೆ ಯಾವ ತರ ಬರೀಬೇಕು ಹಿಂಗೆಲ್ಲ ಒಂದು ನೆಟ್ ಅಲ್ಲಿ ಆಗ್ಲಿ ಒಂದು ಮೆಮರೈಸ್ ಮಾಡ್ತಾ ಇದ್ದೆ. ಅದು ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಪ್ಲಸ್ ನಾನು ಗುರು ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು ಮೇನ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅಂತ ಇದೆ ಯು ಪಿ ಎಸ್ ಸಿಗೆ, ಎಸ್ಪೆಷಲಿ ಯು ಪಿ ಎಸ್ ಸಿಗೆ ಅವ್ರದ್ದು ಜಸ್ಟ್ ಕೊಡ್ತಾರೆ ಅವ್ರು. ಅದು ಸಹ ಸ್ವಲ್ಪ ಹೆಲ್ಪ್ ಆಗ್ತದೆ, ಯಾಕಂದ್ರೆ ಒಂದೊಂದು ಟ್ರಿಕಿ ಕ್ವಶನ್ಸ್ ಇರ್ತದೆ ನಾವು ಬುಕ್ ಅಲ್ಲಿ ಓದಿದ್ರು ಸಹ ಅದನ್ನ ನಮಗ್ ಗೊತ್ತಾಗೋದಿಲ್ಲ ಯಾವ ತರ ಬರೀಬೇಕು. ಆನ್ಸರ್ ಗೊತ್ತಿರುತ್ತೆ ಬಟ್ ಅದನ್ನ ಬೇರೆ ವೇದಲ್ಲಿ ಕೇಳಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಅಂತವನ್ನ ರೆಫರ್ ಮಾಡೋದ್ರಿಂದ ಸಾಲ್ಡ್ ಕ್ವಶನ್ ಪೇಪರ್ ಇದರಿಂದ ನಮಗೊಂದು ಕ್ಲಾರಿಟಿ ಬರ್ತದ. ಆತರ ಕ್ವಶನ್ಸ್ ಬಂದ್ರು ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಎಸ್ಪೆಷಲಿ ನಮ್ಮ ಕೆ ಎಸ್ ಎಕ್ಸಾಮ್ ಅಲ್ಲಿ ಯೂಶ್ವಲಿ ಕೆಲವು ಡೈರೆಕ್ಟ್ ಕ್ವಶನ್ಸ್ ಜಾಸ್ತಿ ಇರ್ತದೆ, ಇಲ್ಲಂತ ಯು ಪಿ ಎಸ್ ಸಿ ಆದ್ರೆ ಒಂದು ಇಂಡೈರೆಕ್ಟ್ ಕ್ವಶನ್ಸ್ ತುಂಬಾ ಇರ್ತದೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮತ್ತೆ ಹಾಗೆ. ಅದಕ್ಕೂ ಸಹ ಹೆಲ್ಪ್ ಆಗ್ತದೆ. ಮುಂದೆ ಈಗ ನಮಗೆ ಹೇಗಾಗ್ತಾ ಇದೆ, ಇಟ್ ಈಸ್ ಅ ಡೈನಾಮಿಕ್ ಎಕ್ಸಾಮ್, ಕೆ ಎಸ್ ಆಗ್ಲಿ ಐ ಎಸ್ ಡೈನಾಮಿಕ್. ಯಾಕಂದ್ರೆ ಇವರು ಒಂದು ಕಾನ್ಸ್ಟೆಂಟ್ ಆಗಿ ಯಾವುದೇ ಇದನ್ನ ಇಟ್ಕೊಳ್ಳಲ್ಲ,
ಅಂದ್ರೆ ಚೇಂಜ್ ಮಾಡ್ತಾ ಇರ್ತಾರೆ. ಈಗ ತುಂಬಾ ಸಲ ಈ ಸಲ ನೋಡಿ, ಹೋದ ಸಲ 2014 ಮೇನ್ಸ್ ಗೆ ಮತ್ತೆ 2015 ಮೇನ್ಸ್ ಗೆ ತುಂಬಾ ಡಿಫ್ರೆನ್ಸ್ ಇದೆ ಕ್ವಶನ್ ವೇ ಆಫ್ ಆಸ್ಕಿಂಗ್ ಅಲ್ಲಿ. ಈಗ 2014 ಒಂದ್ ಸ್ವಲ್ಪ ಡೈರೆಕ್ಟ್ ಇರ್ಬೋದು ಸಿಂಪಲ್, ಬಟ್ ಈ ಸಲ ಕೆಲವೊಂದು ಡಿಫಿಕಲ್ಟ್ ಕ್ವಶನ್ಸ್ ಇದ್ದು. ಈಗ ಈವನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನಲ್ ಓದಿದವರಿಗೂ ಸಲ ಕೆಲವೊಂದು ಹತ್ತಲಿಲ್ಲ, ಆತರ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇದ್ದು. ಹಾಗಾಗಿ ನಾವೊಂದು ಡೀಪ್ ಆಗಿ ಓದ್ಬೇಕು, ಮೆಮರೈಸ್ ಮಾಡ್ಬೇಕು. ಮುಂದೆ ಇವನ್ ಸೋಷಿಯಾಲಜಿ ಸಹ ಕೆಲವೊಂದು ಇಂಡೈರೆಕ್ಟ್ ನಾವು ಥಿಯರಿಯಾಗಿ ಓದಿರ್ತೀವಿ ಹಿಂಗಂದ್ರೆ ಹಿಂಗಂತ, ಅವ್ರ ಅಪ್ಲೈಡ್ ಪಾರ್ಟ್ ಅನ್ನ ಕೇಳ್ತಾರೆ. ಯಾವ ತರ ಮಾಡ್ತೀರಾ ಅಂದ್ರೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು, ಇತರ ಕೆಲವೊಂದು ಕ್ವಶನ್ಸ್ ಇರ್ತದೆ. ಅದನ್ನ ನಾವು ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ, ಸ್ಕ್ರಿಪ್ಟೆಡ್ ಆಗಿ ಓದೋದ್ರಿಂದ ಒಂದು ಕ್ಲಾರಿಟಿ ಬರ್ತದೆ. ಸ್ತ್ರೀಗೆ ಹೇಳಿ ನಾನು ಅದೇ ಹೇಳಿದ್ನಲ್ಲ, ಕೆಲವೊಂದು ನೆಟ್ ಇಂದ ಸೋರ್ಸ್ ಮಾಡ್ಕೊಂಡಿದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಸ್ಪೆಕ್ಟ್ರಮ್ ಬುಕ್ ಅಲ್ಲಿಂದ ಬರ್ಕೊಂಡಿದೆ. ಬೇರೆ ಒಂದು ಕೆಲವೊಂದು ಮಟೀರಿಯಲ್ಸ್, ಕೋಚಿಂಗ್ ಮಟೀರಿಯಲ್ಸ್ ಇದ್ದು ಅದನ್ನು ರೆಫರ್ ಮಾಡ್ತಿದ್ದೆ. ಅದನ್ನ ಮಾಡ್ಕೊಂಡ್ರೆ ನಾನು ಇಂಪಾರ್ಟೆಂಟ್ ಟಾಪಿಕ್ ಈಗ ನನಗೆ ಯಾವ್ದು ಗೊತ್ತಿದೆ ಅಲ್ಲ ಅದನ್ನ ನಾನು ಬಿಟ್ಬಿಡ್ತಿದ್ದೆ. ಅಂದ್ರೆ ಈಗ ನನಗೆ ಏನೋ ಅದೇ ಸರ್, ಅದೇ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಅಂದ್ರೆ ಸ್ಪೆಕ್ಟ್ರಮ್ ಬುಕ್ ರೆಫರ್ ಮಾಡಿದ್ದೆ. ಅದರಲ್ಲಿದೆ ನಾನು ಕೆಲವೊಂದು ಟಾಪಿಕ್ ಸಿಗ್ತದೆ, ಅದರಲ್ಲಿ ನಾವು ಹುಡುಕಾಟ ತೆಗಿಬೇಕು. ಮೇನ್ಸ್ ಗೆ ನಾನು ಏನ್ ಮಾಡಿದೆ, ಸಿಲೆಬಸ್ ನನ್ನ ಕೈಯಲ್ಲಿ ಇಟ್ಕೋತಾ ಇದ್ದೆ. ಆ ಟಾಪಿಕ್ ಮೇಲೆ ಒಂದ್ ಸ್ವಲ್ಪ ಒಂದ್ ಪೇಜ್ ಆದ್ರೂ ಬರ್ದಿಟ್ಕೋತಿದ್ದೆ. ಅಟ್ ಲೀಸ್ಟ್ ಮೇನ್ ಮೇನ್ ಇಂಪಾರ್ಟೆಂಟ್ ಒಂದ್ 80% ಆದ್ರೂ ನಾನು ಬರ್ದಿಟ್ಕೊಂಡಿದ್ದೆ. ಇನ್ 20% ಕೆಲವೊಂದು ಸೋರ್ಸಸ್ ಹುಡುಕಾಡಿದ್ರು ಕೆಲವೊಂದು ಟಾಪಿಕ್ ಗೆ ಸಿಗೋಲ್ಲ, ಅಂದ್ರೆ ಹೆಪಾಸರ್ಡ್ ಆಗಿರ್ತದ. ಅಂತವನ್ನ ಸುಮ್ ಜಸ್ಟ್ ಅದ್ರ ಬಗ್ಗೆ ಒಂದ್ ಐಡಿಯಾ ತಿಳ್ಕೊಂಡಿರ್ಬೋದು. ಸಪೋಸ್ ಏನೋ ಕ್ವಶನ್ಸ್ ಅದ್ರ ಮೇಲೆ ಬಂದ್ರೆ ಅದನ್ನ ನಾವು ಬಿಟ್ ಬರಬಾರ್ದು. ಮತ್ತೊಂದು ಸ್ಟ್ರಾಟಜಿ ಏನಂದ್ರೆ, ಇಲ್ಲಿ ಯಾವ್ದು ಕ್ವಶನ್ಸ್ ಬಿಟ್ ಬರ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ 50% ಗೊತ್ತಿದ್ರು ಅದ್ರ ಬಗ್ಗೆ ರಿಲೇಟೆಡ್ ನಾವು ಒಂದು ಅಟೆಂಡ್ ಮಾಡಿ ಬರ್ಬೇಕಾಗ್ತದೆ. ಬಿಟ್ ಬರೋಕ್ಕಿಂತ ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡೋದು ಬಹಳ ಉತ್ತಮ. ಅಂದ್ರೆ ಅದ್ರ ರಿಲೇಟೆಡ್ ಬರಿಬೇಕು, ಅಂದ್ರೆ ಸುಮ್ನೆ ತಪ್ಪಾಗಿ ಬರೆಯೋದಂತಲ್ಲ, ತಪ್ಪಾಗಿ ಬರೆದ್ರೆ ಏನ್ ಮಾರ್ಕ್ಸ್ ಬರುತ್ತೆ. ಆ ರಿಲೇಟೆಡ್ ಮ್ಯಾಟರ್ ಅನ್ನ ನಾವು ಬರಿಬೇಕು. 100% ಗೊತ್ತಿರ್ಲಿಲ್ಲ ಅಂದ್ರೆ ಒಂದು 40-50% ಗೊತ್ತಿದ್ರು ಸಹ ಆ ಕ್ವಶನ್ ಗೆ ನಾವು ಅಟೆಂಪ್ಟ್ ಮಾಡಿ ಬರ್ಬೇಕು. ಅದೊಂದು ಮಾರ್ಕ್ಸ್ ಫೆಚ್ ಮಾಡ್ತದೆ. 2-3 marks ಬಂದ್ರು ಸಹ ನಮ್ಗೆ ಅದೊಂದು ಅಡ್ವಾಂಟೇಜ್. ಒಂದ್ ಕ್ವಶನ್ ಬಿಟ್ ಬರೋದ್ರಿಂದಕ್ಕಿಂತಲೂ 1-2 marks, 3 marks ಯಾರಾದ್ರೂ ಸಹ ಅದು ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಮುಂದೆ ಒಂದು ಅನುಭವ ಅಂದ್ರೆ ರೈಟಿಂಗ್ ಸ್ಕಿಲ್ ಸಹ ನಾವು ಇಂಪ್ರೂವ್ ಮಾಡ್ಕೋಬೇಕು. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಈ ಮೇನ್ಸ್ ಎಕ್ಸಾಮ್ ಅಲ್ಲಿ, ಎಸ್ಪೆಷಲಿ ಎರಡು ಎಕ್ಸಾಮ್ ಅಲ್ಲಿ, ಮೇನ್ಸ್ ಮತ್ತೆ ಫಿಲಿಮ್ಸ್ ಅಲ್ಲಿ ಎರಡು ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಏನ್ ಮಾಡ್ತಾ ಇದ್ದೆ ಫಿಲಿಮ್ಸ್ ಅಲ್ಲಿ, ನನ್ನ ಸ್ಟ್ರಾಟಜಿ ಏನಂದ್ರೆ ನನಗೆ ಮೊದಲು ಈಸಿ ಆಗಿ ಬರುವಂತವೆಲ್ಲ ಹಾಕೋತ್ ಹೋಗ್ತಾ ಇದ್ದೆ. ಕ್ವಶನ್ಸ್ ಟಿಕ್ ಮಾಡಿ ನಾನು ಹಾಕೋತ್ ಹೋಗ್ತಾ ಇದ್ದೆ. ಆಮೇಲೆ ಒಂದು ಮಿನಿಮಮ್ ಹಾಫ್ ಟೈಮ್ ಅಲ್ಲಿ ನಾನು ಒಂದ್ ರೌಂಡ್ ಮುಗಿಸ್ತಾ ಇದ್ದೆ. ಒಂದ್ ರೌಂಡ್ ಪೂರ್ತಿ 100 questions ಕಂಪ್ಲೀಟ್ ಮಾಡ್ತಾ ಇದ್ದೆ. ಅಂದ್ರೆ ನಾನು ಬರ್ಲಾರ್ದನ್ನ ಅದಕ್ಕೆ ಮಾರ್ಕ್ ಮಾಡಿ ಬಿಟ್ಟು ಹೋಗ್ತಾ ಇದ್ದೆ. ಬಿಟ್ಟು ಹೋಗಿ ನಾನು ಮತ್ತೆ ಸೆಕೆಂಡ್ ರೌಂಡ್ ಗೆ ಬರುವಾಗ ನಾನೇನ್ ಮಾಡ್ತಾ ಇದ್ದೆ, ಅದು ಯಾವ ಬಿಟ್ಟು ಬಿಡಿಸಿಲ್ಲ ಅದನ್ನ ತರವಾಗಿ ಬಿಡಿಸ್ತಾ ಹೋಗ್ತಾ ಇದ್ದೆ. ಆಮೇಲೆ ಇದೆ, ಇದೊಂದು ಸ್ಟ್ರಾಟಜಿ ಆಗ್ತಾ ಇದೆ. ಅದು ಸ್ಟಕ್ ಆಗಂಗಿಲ್ಲ, ಯಾವಾಗ ಸ್ಟಕ್ ಆಯ್ತು ಆ ಕ್ವಶನ್ ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಮ್ಗೆ ಟೈಮಿಂಗ್ ಇಂಪಾರ್ಟೆಂಟ್ ಇರ್ತದೆ. ಈಗ ಆ ಟೈಮ್ ಅಲ್ಲಿ ಕೆಲವೊಬ್ರು ಹುಡುಗರಿಗೆ ಏನಾಗ್ತದ, ಆನ್ಸರ್ ಗೊತ್ತಿರ್ತದ, ಬಟ್ ಅವರು ಇಡೀ ಕ್ವಶನ್ ಪೇಪರ್ ಅನ್ನ ಕಂಪ್ಲೀಟ್ ಮಾಡೋದಿಲ್ಲ. ಅದು ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡ್ಲಾರ್ದೇನೆ ಬಿಟ್ಟು ಬರ್ತಾರೆ, ಹಂಗ ಆಗ್ಬಾರ್ದು. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಸ್ಟ್ರಾಟಜಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಮೊದಲು ಬರೋ ಕ್ವಶನ್ಸ್ ಅನ್ನ ಬೇಗ ಬೇಗ ಹಾಕೋತ ಹೋಗ್ಬೇಕು, ಬೇಗ ಬೇಗ ಹಾಕೋತ ಹೋಗಿ ಸೆಕೆಂಡ್ ರೌಂಡ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಅನ್ನ ಆ ಕ್ವಶನ್ ಅಟೆಂಪ್ಟ್ ಮಾಡ್ಬೇಕು. ಮತ್ತೆ ಮೆಜಾರಿಟಿ ಕ್ವಶನ್ ಅನ್ನ ಅಂದ್ರೆ ನಮಗೆ ಫಸ್ಟ್ ಏನು 50-50 ಒಂದು ಆ ಕ್ವಶನ್ ಬಗ್ಗೆ 50-50 ನಮ್ಗೆ ಗೊತ್ತಿದೆ. ಒಂದು 50% ಗೊತ್ತಿಲ್ಲ ಅಂದ್ರೆ ಎಸ್ಪೆಷಲಿ ಪ್ರಿಲಿಮ್ಸ್ ಅಲ್ಲಿ ಒಮ್ಮೆ ರಿಸ್ಕ್ ತಗೊಂಡು ಹಾಕ್ಬೇಕಾಗ್ತದೆ, ಅದು ಸ್ವಲ್ಪ ಕೈ ಹಿಡಿತದೆ ನಿಮ್ಗೆ. ಯಾಕ ನಾನು ಪ್ರಿಲಿಮ್ಸ್ ಅಲ್ಲಿ ಯಾವಾಗ್ಲೂ ನಾನು ಮಾರ್ಜಿನ್ ಕಂಫರ್ಟೇಬಲ್ ಮಾರ್ಜಿನ್ ಅಲ್ಲೇ ಇರ್ತಾ ಇದ್ದೆ. 3 ಬರ್ತೀವಿ ನಂದು 200+ ಇರ್ತಾ ಇತ್ತು ಯಾವಾಗ್ಲೂ ಪ್ರಿಲಿಮ್ಸ್. ಅಂದ್ರೆ ಈಗ ಬಾರ್ಡರ್ ಅಲ್ಲಿ ಬಂದ್ರೆ ಏನಾಗ್ತದೆ, ಮೇನ್ಸ್ ರಿಸಲ್ಟ್ ಬರೋರಿಗೆ ನಂದು ಕ್ಲಿಯರ್ ಆಗ್ತದೋ ಇಲ್ಲೋ, ಕ್ಲಿಯರ್ ಆಗ್ತದಿಲ್ಲೋ ಹುಡುಗರು ಬಂದ್ಲ ಮೈಂಡ್ ಅಲ್ಲಿ ಬಂದ್ಲ ಇರ್ತದೆ. ಅದಕ್ಕೆ ನಾವು ಒಂದು ಕಂಫರ್ಟೇಬಲ್ ಮಾರ್ಜಿನ್ ಅಲ್ಲಿ ಇದ್ಬಿಟ್ರೆ ನಮಗೆ ಮೇನ್ಸ್ ಓದ್ಲಿಕ್ಕೆ ಬಹಳ ಅನುಕೂಲ ಆಗ್ತದ. ಆ ರಿಸಲ್ಟ್ ಬರುವವರಿಗೆ ಕಾಯೋದೇನ್ ಬೇಕಾಗಿಲ್ಲ, ನನ್ಗೆ ಗೊತ್ತಿರ್ತದೆ ಓಕೆ ಬಂದ್ರೆ ನಂದು ಏನು ನಾನು ಕ್ಲಿಯರ್ ಆಗ್ತೀನಿ ಎಕ್ಸಾಮ್, ನಾನು ಮೇನ್ಸ್ ಕ್ವಾಲಿಫೈ ಆಗ್ತೀನಿ ಅಂತ ಹೇಳಿ ಒಂದು ಮತ್ತು ಉತ್ತೇಜನ ಬರ್ತದ ಓದ್ಲಿಕ್ಕೆ. ಅದಕ್ಕೆ ಒಂದು ಕಂಫರ್ಟೇಬಲ್ ಮಾರ್ಜಿನ್ ಅಲ್ಲಿನು ಕ್ಲಿಯರ್ ಮಾಡ್ಲಿಕ್ಕೆ ಸ್ಕೋರ್ ಮಾಡ್ಲಿಕ್ಕೆ ನೋಡ್ರಿ. ಮುಂದೆ ಈ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೊಳ್ಳಿ, ಮೆಂಟಲ್ ಎಬಿಲಿಟಿನೂ ಚೆನ್ನಾಗಿ ಪ್ರಿಪೇರ್ ಮಾಡ್ರಿ. ಅಂದ್ರೆ ಅದು ನಮ್ಗೆ ಮಿಸ್ ಆಗೋದಿಲ್ಲ.
ಅಟ್ ಲೀಸ್ಟ್ ಒಂದ್ 15 ಕ್ವಶನ್ಸ್ ಕೇಳ್ತಾ ಇದಾರೆ ಅಂದ್ರೆ ಒಂದು 10-12 ಆದ್ರೂ ಆರಾಮಾಗಿ, ಒಂದ್ 10 ಕ್ವಶನ್ಸ್ ಅಂದ್ರೂ ಆರಾಮಾಗಿ ಮಾಡೋದಿರ್ತದೆ. ಒಂದ್ 3-4 ಅಂದ್ರೂ ಡಿಫಿಕಲ್ಟ್ ಇರ್ತದೆ. ಅದನ್ನ ನಾವು ಒಂದ್ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿ ಅದನ್ನು ಸಹ ನಾವು ಅಟೆಂಡ್ ಮಾಡ್ಬೋದು. ಮತ್ತೆ ಎಷ್ಟೇ ಇದು ಎಕ್ಸಾಮ್ ಹೇಗಂದ್ರೆ ಇವು ಕಾಂಪಿಟೇಟಿವ್ ಎಕ್ಸಾಮ್, ನಾವ್ ಎಷ್ಟೇ ಓದಿದ್ರು ಸಹ ಕಡಿಮೆ ಅನಿಸ್ತದೆ, ಇನ್ನೂ ಓದ್ಬೇಕಾಗಿತ್ತು, ಇನ್ನೂ ಪೂರ್ತಿ ಮುಗಿಸಿಲ್ಲ. ನೀವು ಯಾವ್ದೇ ನಾನು ಪಾಲಿಟಿ ಒಂದು 5-6 ಸಲ ಓದಿದ್ರು ಇನ್ನೂ ಓದ್ಬೇಕಾಗಿತ್ತು. ಹಿಸ್ಟ್ರಿ ಯಾವ್ದೇ ಸಬ್ಜೆಕ್ಟ್ ಅಂತಲ್ಲ, ಯಾವ್ದೇ ಸಬ್ಜೆಕ್ಟ್ ಕೂಡ ನಾವ್ ಎಷ್ಟೇ ಓದಿದ್ರು ಅದು ಕಡಿಮೆ, ಯಾಕಂದ್ರೆ ಇದು ವಾಸ್ಟ್ ಇರ್ತದ. ಮುಂದೆ ಮರಿತೀವಿ ಸರ್, ಈಗ ಓದಿದಂಗೆ ಒಂದ್ 50 ಆದ್ಮೇಲೆ ಕೆಲವೊಂದು ಮರಿತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಅಂದ್ರೆ ಈಗ ಲಾಸ್ಟ್ 1 ವೀಕ್ ಅಲ್ಲಿ ಏನ್ ಓದಿದೀನಿ ಅದ್ರ ಬಗ್ಗೆ ಒಂದು ಮೆಮೊರೈಸ್ ಮಾಡೋದು ಸಹ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲ ಬೆಳಗ್ಗೆ ಓದಿದ್ದನ್ನ ಸಾಯಂಕಾಲ ಕುತ್ಕೊಂಡು ಏನೋ ಬೇಜಾರು ಆಯ್ತಾ ಅಥವಾ ಸ್ವಲ್ಪ ಅವಾಗ ಏನ್ ಮಾಡ್ಬೇಕು, ಬೆಳಗ್ಗೆ ನಾನು ಏನ್ ಓದಿದ್ದೀನಿ ಅನ್ನೋದು ಒಂದು ಮೆಮೊರೈಸ್ ಮಾಡ್ಕೋಬೇಕು. ಅದು ಸಹ ಹೆಲ್ಪ್ ಆಗ್ತದೆ. ಕೆಲವೊಬ್ರು ಏನ್ ಮಾಡ್ತಾರೆ ಫ್ರೆಂಡ್ಸ್, ಅವ್ರವ್ರದೇ ಆದಂತ ಸ್ಟ್ರಾಟಜಿ ಇರ್ತದೆ. ಕೆಲವೊಬ್ರು ಇಡೀ ಹೋಲ್ ದಿನ ಒಂದೇ ಸಬ್ಜೆಕ್ಟ್ ಅನ್ನು ಓದ್ತಿರ್ತಾರೆ. ಅಂದ್ರೆ ಒಂದ್ ಪಾಲಿಟಿ ಹಿಡಿದ್ರೆ ಮುಂಜೆಯಿಂದ ಬೆಳಿಗ್ಗೆ ರಾತ್ರಿ ಪಾಲಿಟಿನೇ ಓದ್ತಾ ಇರ್ತಾರೆ. ಅಥವಾ ಒಂದ್ 4 ದಿನ ಪಾಲಿಟಿ ಮುಗಿಸೋಣ ಅಂತ ಹೇಳಿ ಬೆಳಿಗ್ಗೆಯಿಂದ ಅಥವಾ ಒಂದ್ 4-4 ದಿನ ಕಂಟಿನ್ಯೂಸ್ ಪಾಲಿಟಿನೇ ಓದ್ತಾ ಇರ್ತಾರೆ. ಅದು ಸ್ವಲ್ಪ ಏನಾಗ್ತದೆ, ಒಂದ್ ಸಬ್ಜೆಕ್ಟ್ ಮುಗಿಸಿದೀನಿ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಇಲ್ಲ ಅಂತ ಈಗ ಅದು ಒಂದೊಂದ ಸ್ವಲ್ಪ ಓದೋದ್ಕಿಂತ ಅಂದ್ರೆ ಅವರವ್ರದೇ ಸ್ಟ್ರಾಟಜಿ ಇರ್ತದೆ. ನಾನು ಹಿಂಗೆ ಮಾಡಿ ಅಂತ ಹೇಳ್ಕೋಗೋದಿಲ್ಲ. ಈಗ ನಾನು ಕೆಲವೊಮ್ಮೆ ಏನ್ ಮಾಡ್ತಿದ್ದೆ, ನಾನು ಒಂದೆರಡು ದಿನ ಒಂದೊಂದು ಸಬ್ಜೆಕ್ಟ್ ಇಟ್ಕೋತಿದ್ದೆ. ಇನ್ ಬಿಟ್ವೀನ್ ನಾನು ಏನ್ ಮಾಡ್ಕೋತಿದ್ದೆ, ಈ ಸಬ್ಜೆಕ್ಟ್ ಅನ್ನು ಓದ್ಲಿಕ್ಕೆ ಬೇಜಾರಾದ್ರೆ ಕರೆಂಟ್ ಅಫೇರ್ಸ್ ಪ್ಲಸ್ ಎಕನಾಮಿಕ್ ಸರ್ವೆ ರಿಲೇಟೆಡ್ ಇಂತಹ ಟಾಪಿಕ್ಸ್ ಅನ್ನ ನಾನು ಇಟ್ಕೋತಾ ಇದ್ದೆ. ಯಾಕಂದ್ರೆ ಎಸ್ಪೆಷಲಿ ಎಕನಾಮಿಕ್ ಸರ್ವೆ ಮತ್ತೆ ಕರೆಂಟ್ ಅಫೇರ್ಸ್ ನಮಗೆ ಯಾವಾಗೂ ಬೇಜಾರನ್ನು ಮಾಡ್ಬಿಡೋದಿಲ್ಲ. ಓದ್ಲಿಕ್ಕೆ ಕೆಲವೊಂದ್ ಸಬ್ಜೆಕ್ಟ್ ಬೇಜಾರಾಗ್ಬಹುದು, ಓದಿದ್ಮೇಲೆ ಸ್ವಲ್ಪ ಟೈಮ್ ಓದಿದ್ಮೇಲೆ ಬೇಜಾರ್ ಅನ್ಸ್ಬಹುದು. ಆದ್ರೆ ಆರ್ಟ್ ಮೇಲೆ ನಾವು ಕರೆಂಟ್ ಅಫೇರ್ಸ್ ಇದಂದ್ರೆ ಇದೊಂತರ ಉಪ್ಪಿನಕಾಯಿ ಇದ್ದಂಗೆ ಅಂದ್ರೆ ಉತ್ತೇಜನ ಕೊಡ್ತಿರ್ತದಂತೆ ಓದ್ಲಿಕ್ಕೆ. ಆ ತರನು ಮಾಡ್ಕೋಬಹುದು, ಅವ್ರದೇ ಆದಂತ ಸ್ಟ್ರಾಟಜಿ, ನಾವ್ ಹಿಂಗೆ ಅಂತ ಹೇಳಕ್ಕಾಗಲ್ಲ. ನಾನು ಏನ್ ಮಾಡ್ತಾ ಇದ್ದೆ, ಒಂದು ಮಿಕ್ಸ್ಡ್ ಹಿಂಗೆ ಎಲ್ಲಾನು ಒಂದೇ ತರ ಅಂತ. ಕೆಲವೊಂದ್ಸಲ ಒಂದ್ ಇಡೀ ದಿನ ಒಂದೇ ಸಬ್ಜೆಕ್ಟ್ ಓದ್ತಾ ಇದ್ದೆ, ಇನ್ ಬಿಟ್ವೀನ್ ಅದೇ ಹೇಳಿದ್ ಹಿಂಗೆ ಕರೆಂಟ್ ಅಫೇರ್ಸ್ ಎಕನಾಮಿಕ್ಸ್ ಸರ್ವೆ. ನಾನು ಏನ್ ಮಾಡ್ತಾ ಇದ್ದೆ, ಎಕನಾಮಿಕ್ ಸರ್ವೆದು ಟಾಪಿಕ್ಸ್ ಮಾಡ್ಕೋತಾ ಇದ್ದೆ. ಅಂದ್ರೆ ಟಾಪಿಕ್ ವೈಸ್ ಸಪರೇಟ್ ಒಂದು ಫೀಲ್ ನೋಡ್ಕೊಂಡು ಟಾಪಿಕ್ ಸಪರೇಟ್ ಮಾಡ್ಕೋತಾ ಇದ್ದೆ. ಎಲ್ಲಾದ್ರೂ ಬೇಜಾರಿದ್ರೆ ವಾಕಿಂಗ್ ಮಾಡುವಾಗ ಅಥವಾ ಆ ತರ ನಾನು ಹಿಡ್ಕೊಂಡು ಹೋಗ್ತಾ ಇದ್ದೆ, ಅದನ್ನ ಅಲ್ಲೇ ಒಂದ್ ಮುಗಿಸ್ಕೊಂಡು ಬರ್ತಾ ಇದ್ದೆ. ಅದು ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಅಥವಾ ಖಾಲಿ ಕುಂತಾಗ ಅದನ್ನ ತಿರುಗಾಕ್ತಾ ಇದ್ದೆ, ಅದು ಹೆಲ್ಪ್ ಆಗ್ತದೆ. ಕರೆಂಟ್ ಅಫೇರ್ಸ್ ಒಂದ್ ಅಥವಾ ಮ್ಯಾಕ್ಸಿಮಮ್ 1-2 ಮ್ಯಾಗಝಿನ್ ಈಸ್ ಏನೋ ಅದರಲ್ಲೇ ಇರ್ತದೆ. ನಾವು ಅದನ್ನೇ ಡೀಪ್ ಆಗಿ ರಿಪೀಟೆಡ್ ಆಗಿ ಓದ್ಬೇಕು. ಯಾಕಂದ್ರೆ ಸಾಕಷ್ಟು ತುಂಬಾ ಸ್ಟೋರ್ಸ್ ಅನ್ನ ರೆಫರ್ ಮಾಡ್ಬೇಡ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಎಲ್ಲಾನು ರಿವಿಷನ್ ಬೇಕಾಗೋದಿಲ್ಲ. ಈಗ ನಾನು ಓದಿದ್ದನ್ನ ಒಂದ್ 2 ಸಲ ಆದ್ರೂ ಮಿನಿಮಮ್ ರಿವಿಷನ್ ಆಗ್ಬೇಕು. ಆ ಯಾವ್ದೇ ಇರ್ಲಿ, ಅದು ಕರೆಂಟ್ ಅಫೇರ್ಸ್ ಇರ್ಲಿ, ಇವನ್ ಸಬ್ಜೆಕ್ಟ್ಸ್ ಇರ್ಲಿ, ಅದು ರಿವಿಷನ್ ಸಹ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಮೊದ್ಲು ಏನ್ ಮಾಡ್ತೀವಿ, ಅವಾಗ ಓದುವಾಗ ಅರ್ಥ ಆಗಿರ್ತದೆ ಎಲ್ಲ ಗೊತ್ತಿದೆ ಅನ್ಕೊಳ್ತೀವಿ. ಬಟ್ ಅದೇ ನಾವು 1 ವೀಕ್ ಆದ್ಮೇಲೆ ಸ್ವಲ್ಪ ಎಲ್ಲಾನು ಕೆಲವೊಂದಷ್ಟು ಪಾರ್ಟ್ ಅನ್ನ ನಾವು ಮರಿತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಕೆಲವೊಂದ್ ರಿಪೀಟೆಡ್ ರಿವಿಷನ್ಸ್ ಇಂಪಾರ್ಟೆಂಟ್, ಪ್ಲಸ್ ಈ ತರ ಸ್ಟ್ರಾಟಜಿನೂ ಇಂಪಾರ್ಟೆಂಟ್, ಪ್ಲಸ್ ಅದರ ಜೊತೆನೆ ಎಸ್ಪೆಷಲಿ ಮೇನ್ಸ್ ಅಂತೂ ನೋಟ್ಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ. ನೋಟ್ಸ್ ಮಾಡ್ಕೊಂಡು ಡಿಸ್ಕಷನ್ ಅದು ಸಹ ಬಹಳ ಹೆಲ್ಪ್ ಆಗ್ತದೆ. ಆಪ್ಷನಲ್ ಅಂತೂ ಕಂಪಲ್ಸರಿ ನೋಟ್ಸ್ ಬೇಕೇ ಇರ್ತಿತ್ತು ಮುಂಚೆ, ಬಟ್ ಇವಾಗ ಆಪ್ಷನಲ್ ತೆಗೆದಿರೋದ್ರಿಂದ ಅದು ಒಂಥರ ಒಳ್ಳೇದೇ. ಯಾಕಂದ್ರೆ ಎಲ್ಲರಿಗೆ ಒಂಥರ ಈಕ್ವಾಲಿಟಿನೂ ಬಂದಂಗ ಆಗ್ತದೆ. ಕೆಲವೊಂದು ಸುಮ್ನೆ ಅವು ಕೆಲವೊಂದು ಏನ ಆ ಸಬ್ಜೆಕ್ಟ್ ಚೆನ್ನಾಗ್ ಬಂತು, ಈ ಸಬ್ಜೆಕ್ಟ್ ಚೆನ್ನಾಗ್ ಬಂತು ಅಂತ ಹೇಳ್ತಿರ್ತಾರೆ. ಬಟ್ ಈಗ ಏನಾಗಿದೆ, ಈ ವರ್ಷದಿಂದ ಅದು ಎಲ್ಲರಿಗೂ ಒಂದು ಈಕ್ವಾಲಿಟಿ ಎಸ್ ಇರೋದ್ರಿಂದ ಅದು ಸ್ವಲ್ಪ. ನಂತರ ಸರ್, ತಾವು ಪ್ರಚಲಿತ ವಿದ್ಯಮಾನಗಳಿಗೆ ಯಾವ ಸೋರ್ಸ್ ಅನ್ನ ತಾವು ರೆಫರ್ ಮಾಡಿದ್ರಿ ಸರ್? ಪ್ರಚಲಿತ ಸರ್, ನಾನು ಇಂಗ್ಲಿಷ್ ಅಲ್ಲಿ ನಾನ್ ಅಂದ್ರೆ ನಾನ್ ಬರೆದಿರೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಕ್ಸಾಮ್. ನಾನೇನ್ ಮಾಡ್ತಾ ಇದ್ದೆ, ವಿಜನ್ IAS ಒಂದು ಕರೆಂಟ್ ಮಂತ್ಲಿ ಕರೆಂಟ್ ಅಫೇರ್ಸ್ ಬರ್ತಾ ಇದೆ, ಅದನ್ನ ನಾನು ರೆಫರ್ ಮಾಡ್ತಾ ಇದ್ದೆ. ಫಿಲಿಮ್ಸ್ ಗೂ ಸಹ ಅದು ತುಂಬಾ ಹೆಲ್ಪ್ ಆಗ್ತದೆ, ಪ್ಲಸ್ ಮೇನ್ಸ್ ಅಂತೂ ಅದು ಹೆಲ್ಪ್ ಆಗ್ತದೆ. ಅದ್ರ ಜೊತೆಗೆ ಒಂದು ಇನ್ನು ಬೇರೆ ಲೈಕ್ GK Today ಇದೆ, ಅದನ್ನು ಸಹ ರೆಫರ್ ಮಾಡ್ತಾ ಇದ್ದೆ. ಆಮೇಲೆ ಇಷ್ಟು. ಆಮೇಲೆ ಒಂದು ಪ್ರತಿಯೋಗಿತಾ ದರ್ಪಣ ಅಂತ ಬರುತ್ತೆ, ಅದು ಎಕನಾಮಿಕ್ ನಾನು ಒಂದು 6 ಮಂತಿಗೆ ಒಂದ್ಸಲ ಬಿಡ್ತಾರೆ, ಅದನ್ನ ನಾನು ಏನು ಗವರ್ಮೆಂಟ್ ಸೋರ್ಸ್ ಪ್ಲಸ್ ಎಕನಾಮಿ ರಿಲೇಟೆಡ್ ಏನಾದ್ರೂ ಹೊಸದಾಗಿ
ಇದ್ರೆ ಅದು ಅಪ್ಡೇಟ್ ಮಾಡ್ತಾ ಇದ್ರು, ಅದು ಒಂದು ಹೆಲ್ಪ್ ಆಗ್ತಾ ಇತ್ತು. ಮುಂದೆ ಕರೆಂಟ್ ಅಫೇರ್ಸ್ ಗೆ ಎಸ್ಪೆಷಲಿ ನಮ್ಮ ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಗೆ ಎಕನಾಮಿಕ್ ಸರ್ವೆ ಇಸ್ ದ ಮೇನ್ ಸೋರ್ಸ್. ಮೆಜಾರಿಟಿ ಕ್ವಶನ್ಸ್ ಎಕನಾಮಿಕ್ ಸರ್ವೆ ಇಂದ ಬರುತ್ತೆ. ಅಂದ್ರೆ ಅದು ಒಂದೊಂದು ಇಯರ್ ವೇರಿ ಆಗ್ತಾ ಇರ್ತದೆ, ಬಟ್ ಆನ್ ಆನ್ ಎವರೇಜ್ ತಗೊಂಡಾಗ ಎಕನಾಮಿಕ್ ಸರ್ವೆ ಇಂದಾನೆ ತುಂಬಾ ಟಾಪಿಕ್ಸ್ ಅಂದ್ರೆ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್, ಅದ್ರ ಜೊತೆಗೆ ನಾವು ಬೇರೆ ಸ್ಟೇಟ್ ಲೈಕ್ ಸ್ಪರ್ಧಾ ವಿಜೇತ ಇವು ಕನ್ನಡ ಮ್ಯಾಗಜಿನ್ಸ್ ರೆಫರ್ ಮಾಡ್ಕೋಬಹುದು, ಅದು ಹೆಲ್ಪ್ ಆಗ್ತದೆ. ನಾನು ವಿಜನು ಪ್ಲಸ್ ಜಿ ಕೆ ಟುಡೇ ಮತ್ತೆ ಸ್ಪರ್ಧಾ ವಿಜೇತ ಅಂದ್ರೆ ಈ ತರ ನಾನು ನೋಡ್ತಾ ಇದ್ದೆ. ಎಲ್ಲಾ ಮ್ಯಾಗಜಿನ್ ಏನ್ ಲೈನ್ ಬೈ ಲೈನ್ ನೋಡ್ಬೇಕಂತ ಏನಿಲ್ಲ, ಒಂದು ಇಂಪಾರ್ಟೆಂಟ್ ಟಾಪಿಕ್ ಕೆಲವೊಂದು ಮ್ಯಾಗಜಿನ್ ಅಲ್ಲಿ ಅದೇ ಟಾಪಿಕ್ ಅನ್ನ ಒಂದು ಚೆನ್ನಾಗಿ ಕೊಟ್ಟಿರ್ತಾರೆ, ಅಂದ್ರೆ ವೆರಿ ಈಸಿಲಿ ಅರ್ಥ ಆಗುವಂಗೆ. ಇನ್ನೊಂದ್ರಲ್ಲಿ ಅದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಆಗೋದಿಲ್ಲ. ಹಂಗಿದ್ದಾಗ ಒನ್ ಟು ಸೋರ್ಸ್ ಇಸ್ ಬೆಟರ್, ಒಂದ್ ಎರಡ್ ಸೋರ್ಸ್ ರೆಫರ್ ಒಂದ್ ಅನುಕೂಲ ಆಗ್ತದೆ. ಪ್ರಿಲಿಮ್ಸ್ ಗೂ ಸಹ ಅದೇ ಆ ಮ್ಯಾಗಜಿನ್ ಅನ್ನ ರಿಪಿಟೇಷನ್ ಮಾಡ್ಬೇಕು, ಅಲಾಂಗ್ ವಿತ್ ದಟ್ ಒಂದು ಕ್ವಶನ್ ಪೇಪರ್ ಸಾಲ್ವಿಂಗ್, ಅದು ಬಹಳ ಹೆಲ್ಪ್ ಆಗ್ತದೆ. ಎಸ್ಪೆಷಲಿ ಮೊದಲ್ ಫಸ್ಟ್ ಯು ಪಿ ಎಸ್ ಸಿ ಕೆ ಎಸ್ ದು ಲಾಸ್ಟ್ ಒಂದ್ 10 ಇಯರ್ಸ್ 10 to 15 ಇಯರ್ಸ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ, ಯಾಕಂದ್ರೆ ಕೆಲವೊಂದು ರಿಪೀಟ್ ಆಗ್ತಾ ಇರ್ತದೆ ಕ್ವಶನ್ಸ್. ಅದನ್ನು ಸಹ ನಾವು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವಿಂಗ್ ಮಾಡ್ಬೇಕು, ಪ್ಲಸ್ ಏನಾದ್ರು ಯಾವ್ದಾದ್ರು ಒಂದು ಟೆಸ್ಟ್ ಸೀರೀಸ್ ಸಹ ಹೋಗ್ಬಹುದು, ಏನ್ ತೊಂದ್ರೆ ಇಲ್ಲ. ಈಗಂತೂ ಸಾಕಷ್ಟು ಸೋರ್ಸ್ ಇದೆ ಆನ್ಲೈನ್ ಅಲ್ಲಿ. ಈಗ ನಿಮ್ಮವ್ರ ಕ್ವಶನ್ಸ್ ಕನ್ನಡ ಅಕಾಡೆಮಿದವ್ರದ್ದು ಕ್ವಶನ್ಸ್ ಆನ್ಸರ್ಸ್ ಬಿಡ್ತಾ ಇರತಕ್ಕಂತ ಆಬ್ಜೆಕ್ಟಿವ್ ಟೈಪ್ ಅದು ಇದೆ. ಪ್ಲಸ್ ಮೇನ್ಸ್ ಗೂ ಸಹ ನೀವು ತುಂಬಾ ಡಿಸ್ಕಷನ್ ಮಾಡ್ತೀರ ಸ್ಪೆಷಲ್ ಟಾಪಿಕ್ಸ್ ಅಂತ, ಅದು ಮೇನ್ಸ್ ಗೂ ಪ್ರಿಲಿಮ್ಸ್ ಗೂ ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಅದೇ ರೀತಿ ಬೇರೆ ಆನ್ಲೈನ್ ಸೋರ್ಸಸ್ ಇರ್ಬೋದು, ಆ ಟಾಪಿಕ್ ಅನ್ನು ನೀವು ರೆಫರ್ ಮಾಡ್ಕೋಬಹುದು. ಪ್ಲಸ್ ಬುಕ್ಸ್ ಒಂದು ಲಿಮಿಟೆಡ್ ಸೋರ್ಸ್ ಇಟ್ಕೊಳ್ಬೇಕು ಬುಕ್ಸ್ ಅಲ್ಲಿ. ಈಗ ಪಾಲಿಟಿ ಅಂದ್ರೆ ಲಕ್ಷ್ಮೀಕಾಂತ್ ಹಿಂಗೆ ಒಂದೊಂದು ಲಿಮಿಟೆಡ್. ಜಿಯೋಗ್ರಫಿ ಅಂದ್ರೆ ಕರ್ನಾಟಕ ಜಿಯೋಗ್ರಫಿ ರಂಗನಾಥ್ ಸರ್ ಇರ್ಬೋದು, ಮುಂದೆ ಎನ್ ಸಿ ಆರ್ ಟಿ ಅಷ್ಟರಲ್ಲೇ ಮೆಜಾರಿಟಿ 90% ಟಾಪಿಕ್ಸ್ ಕವರ್ ಆಗ್ತದೆ. ಅದೇ ತರ ನಾವು ಪ್ಲಸ್ ನಮ್ಗೆ ಏನೇ ಗೊತ್ತಾಗ್ಲಿಲ್ಲ ಅಂದ್ರೆ ಈಗೇನು ಮೊಬೈಲ್ ರೆವಲ್ಯೂಷನ್ ಆಗಿದೆ, ಇಂಟರ್ನೆಟ್ ಸಾಕಷ್ಟು ಸೋರ್ಸ್ ಸಿಗ್ತದೆ ನಮ್ಗೆ. ಎಲ್ಲೇ ಸಿಗ್ಲಿಲ್ಲ ಅಂದ್ರೂ ಇಂಟರ್ನೆಟ್ ಅಲ್ಲಿ ಅಂತೂ ಸಿಕ್ಕೇ ಸಿಗ್ತದೆ. ಈಗ ಸಾಕಷ್ಟು ನಮ್ದು ಸಾವಿರಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ ಆನ್ಲೈನ್ ಅಲ್ಲಿ, 100 ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದಿದೆ. ಅವ್ರು ತಮ್ಮದೇ ಆದಂತ ಒಂದು ಇದನ್ನ ಒಳ್ಳೆ ವಿಡಿಯೋಸ್ ಬಿಟ್ಟಿರ್ತಾರೆ, ಅದನ್ನ ನಾವು ರೆಫರ್ ಮಾಡ್ಕೊಂಡು ಒಂದು ತಿಳ್ಕೋಬಹುದು ವಿಷಯಗಳನ್ನು. ಮುಂದೆ ಅಲ್ಲದೆ ನ್ಯೂಸ್ ಪೇಪರ್ ಅಂತೂ ನಾನು ಹಿಂದೂ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಕನ್ನಡದಲ್ಲಿ ಪ್ರಜಾವಾಣಿ ಓದ್ಬಹುದು, ಅದು ಹೆಲ್ಪ್ ಆಗ್ತದೆ. ಆಮೇಲೆ ಮೇನ್ ಎಡಿಟೋರಿಯಲ್ ಪಾರ್ಟ್ ಏನು ಎಸ್ಸೆಗೆ ತುಂಬಾ ಹೆಲ್ಪ್ ಆಗ್ತದೆ. ಎಸ್ಸೆಗೆ ಒಂದು ಬ್ರಾಡ್ ಟಾಪಿಕ್ ಅವರು ಅನಾಲಿಸಿಸ್ ಮಾಡಿ ಕೊಟ್ಟಿರ್ತಾರೆ, ಅದೇ ಸೇಮ್ ವಿಷಯ ಅನ್ನೋದು ಬೇರೆ ಬೇರೆ ಆಥರ್ಸ್ ಒಂದೊಂದು ಡೈಲಿ ಬೇರೆ ಬೇರೆ ಆಥರ್ಸ್ ಬರ್ದಿರ್ತಾರೆ, ಅದು ಸಹ ಹೆಲ್ಪ್ ಆಗ್ತದೆ. ಅಂದ್ರೆ ಬೇರೆ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ ಅದನ್ನ ನಾವು ಕಲೆಕ್ಟ್ ಮಾಡಿಕೊಂಡು ರಿಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಮತ್ತೆ ಎಸ್ಸೆ ಟಾಪಿಕ್ಸ್ ಅನ್ನು ನಾನು ಮುಂದೆ ಏನು ನೆಟ್ ಇಂದಾನು ತಗೊಳ್ಬಹುದು. ಈಗ ಆ ಟಾಪಿಕ್ ಮೇಲೆ ಹೊಡೆದ್ರೆ ನಮಗೆ ಬೇರೆ ಬೇರೆ ಆಥರ್ಸ್ ಬರ್ದಿರ್ತಾರೆ, ಅದೊಂದು 3-4 ಜನ ತಗೊಂಡ್ ಒಂದು 5-6 ಪೇಜ್ ಆಗ್ತದೆ ಅಂತ ಒಂದು ಪ್ರಿಂಟ್ ತಗೊಂಡು ನಾವು ಬೇರೆ ಪಾಯಿಂಟ್ ಅದನ್ನ ಇಂಪಾರ್ಟೆಂಟ್ ಮಾರ್ಕ್ ಮಾಡಿ ಓದಿದ್ರು ಸಾಕು ಸಾಕು ಎಸ್ಸೆ. ನಾವೇನು ಅದನ್ನ ಡಿಟೇಲ್ ಪಾಯಿಂಟ್ ಮಾಡಿ ಬರ್ಕೋಬೇಕಂತ ಏನಿಲ್ಲ, ಒಂದು ಬ್ರಾಡ್ ಐಡಿಯಾ ಇಟ್ಕೊಂಡು ಎಸ್ಸೆಗೆ ಬರ್ಕೋಬಹುದು. ಅದೇ ಇವು ನಮ್ಗೆ ಜಿ ಎಸ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗ್ತದೆ ಆತರ ಎಸ್ಸೆ ಓದೋದ್ರಿಂದ. ಬಟ್ ಈಗ ಸ್ಟ್ರಾಟಜಿ ಹೇಗಿರ್ಬೇಕು ಅಂದ್ರೆ ಫಸ್ಟ್ ಮೇನ್ಸ್ ಕಮ್ ಪ್ರಿಲಿಮ್ಸ್ ಇದ್ರೆ, ಪ್ರಿಲಿಮ್ಸ್ ಕಮ್ ಮೇನ್ಸ್ ಇದ್ರೆ ತುಂಬಾ ಚೆನ್ನಾಗಿ. ಬಟ್ ಯಾವಾಗ ಶಾರ್ಟ್ ಟೈಮ್ ಇರ್ತದಲ್ಲ, ಲಾಸ್ಟ್ 1 ಮಂತ್ 1.5 ಮಂತ್ ಇದ್ದಾಗ ಪ್ಯೂರ್ಲಿ ಅಂದ್ರೆ ಪ್ರಿಲಿಮ್ಸ್ ಓರಿಯೆಂಟೆಡ್ ಓದಿದ್ರೆ ಚೆನ್ನಾಗಿರ್ತದೆ. ಅಂದ್ರೆ ಬಿಫೋರ್ ನಾವು ಮೇನ್ಸ್ ಕಮ್ ಪ್ರಿಲಿಮ್ಸ್ ಮಾಡ್ಬೇಕು, ಅದು ಎಕ್ಸಾಮ್ ಹತ್ರ ಬಂದಾಗ ಓನ್ಲಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಇರ್ಬೇಕು. ಯಾಕಂದ್ರೆ ನಾವು ಪ್ರಿಲಿಮ್ಸ್ ಕ್ವಾಲಿಫೈ ಆದ್ರೇನೆ ಮೇನ್ಸ್ ಹೋಗ್ಬೇಕಲ್ಲ, ಹಂಗಾಗಿ ಪ್ರಿಲಿಮ್ಸ್ ಅಷ್ಟೇ ಇಂಪಾರ್ಟೆಂಟ್, ಮೇನ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಈ ಹಂತವನ್ನು ಕ್ಲಿಯರ್ ಮಾಡಿದಾಗ ಮುಂದಿನ ಹಂತಕ್ಕೆ ಹೋಗ್ತೀವಿ. ಹಂಗಾಗಿ ನಾವು ಲಾಸ್ಟ್ 1 ಮಂತ್ 1.5 ಮಂತ್ ಇದು ನನ್ನ ಅಭಿಪ್ರಾಯ, ಮತ್ತೆ ಅವ್ರವ್ರದೇ ಆದಂತ ಒಂದು ಅಭಿಪ್ರಾಯ ಇರ್ತದೆ, ಅವ್ರದ್ದು ಸ್ಟ್ರಾಟಜಿ ಇರ್ತದೆ. ಈಗ ನಮ್ಗಿಂತಾನು ಎಕ್ಸ್ಪರ್ಟ್ ಇರ್ತಾರೆ, ಈಗ ಹೊಸಬರು ಹುಡುಗರು ಅವ್ರದೇ ಹಾಕೊಂಡಿರ್ತಾರೆ, ಅವರು ತಮಗೆ ಹೇಗೆ ಅನುಕೂಲ ಆಗ್ತದೆ, ತಮ್ಗೆ ಹೇಗ್ ಕಂಫರ್ಟೇಬಲ್ ಇರ್ತಾರೆ ಓದ್ಲಿಕ್ಕೆ, ಆತರ ಅವ್ರ ಒಂದು ವೇನ ಕಂಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳಿ. ಓಕೆ ಸರ್, ಹಲವಾರು ಸ್ಟೂಡೆಂಟ್ಸ್ ತಮ್ಮ ಸಿದ್ಧತೆಯ ಪ್ರಯಾಣದಲ್ಲಿ ಡಿಮೋಟಿವೇಟ್ ಆಗ್ತಾ ಇರ್ತಾರೆ ಮತ್ತು ಡಿಸ್ಟ್ರಾಕ್ಟ್ ಆಗ್ತಿರ್ತಾರೆ, ಅವರಿಗೆ ತಾವು ಏನು ಸಲಹೆಯನ್ನು ನೀಡಕ್ಕೆ ಇಷ್ಟಪಡ್ತೀರಿ ಸರ್?
ಈಗ ಅದೇ ನಾವ್ ಅದಾಗ್ತದೆ ಇವನ್ ನಮಗೂ ಸಹ ಕೆಲವೊಂದ್ಸಲ ಆಗ್ತಾ ಇತ್ತು. ಈಗ ನಾವು ಆಲ್ಮೋಸ್ಟ್ 9 ಇಯರ್ ಪ್ರಿಪರೇಷನ್ ಅಲ್ಲಿದೀವಿ. ಮೂರ್ ಅಟೆಂಪ್ಟ್ ಈಗ ಮೇಲ್ಸ್ ಅಂದ್ರೆ 2011 ಹಿಡ್ಕೊಂಡು ಇಲ್ಲಿವರೆಗೆ ಅಂದ್ರೆ ಲಾಂಗ್ ಜರ್ನಿ, ಏನಾಗ್ತದೆ ಬೇಜಾರ ಆಗ್ತದ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದನ್ನ ಒಂದ್ ಮೋಟಿವೇಟನ್ ಅಲ್ಲಿ ಇಡ್ಬೇಕು. ಮುಂದೆ ಆ ತರ ಮೈಂಡ್ ಸೆಟ್ಅಪ್ ಇರೋ ಹುಡುಗರ ಜೊತೆ ಮೀಟ್ ಆಗ್ಬೇಕು. ಈಗ ಲೆಕ್ಚರ್ ಗಳ ಜೊತೆ ಮೀಟ್ ಆಗ್ಬೇಕು. ಈಗ ನೀವು ಈಗ ಆನ್ಲೈನ್ ಕ್ಲಾಸ್ ಅಲ್ಲಿ ಸಾಕಷ್ಟು ಇಂಟ್ರಾಕ್ಷನ್ ಮಾಡ್ತಿರ್ತೀರ, ಅದು ಒಂದ್ ಹೆಲ್ಪ್ ಆಗ್ತದೆ. ಅದರ ಜೊತೆಗೆ ಬೇರೆ ಯಾರಾದ್ರೂ ಅವ್ರ ಕೋಚಿಂಗ್ ಅಲ್ಲಿ ಇರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ಬೋದು, ಸೀನಿಯರ್ ಜೊತೆ ಇಂಟ್ರಾಕ್ಷನ್ ಆಗಿ ಆ ಸಬ್ಜೆಕ್ಟ್ ಗಳ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ಬೇಕು. ಅದು ಒಂದು ಮೋಟಿವೇಶನ್ ಇಟ್ಕೊಳ್ತದ. ಮುಂದೆ ಕೆಲವೊಮ್ಮೆ ಏನಾಗ್ತದೆ, ಈಗ ಲೈಬ್ರರಿ ಫೆಸಿಲಿಟೀಸ್ ತುಂಬಾ ಇದೆ ಇವಾಗ, ಮುಂಚೆ ಅವಾಗ ಇರ್ಲಿಲ್ಲ. ಈಗ ಒಂದ್ 3-4 ವರ್ಷ ಅಲ್ಲಿ ತುಂಬಾ ಲೈಬ್ರರಿ ಫೆಸಿಲಿಟೀಸ್ ಬಂದಿದೆ ಎಲ್ಲ ಕಡೆ. ಬೇರೆ ಈಗ ಬೆಂಗಳೂರಲ್ಲಿ ಇರ್ಬೋದು, ಧಾರವಾಡದಲ್ಲಿ ಇರ್ಬೋದು, ಬೇರೆ ಬೇರೆ ಊರಲ್ಲಿ ಇರ್ಬೋದು. ಈಗ ಕೆಲವೊಬ್ರು ಡೆಲ್ಲಿಯಲ್ಲಿ ಕುತ್ಕೊಂಡು ಪ್ರಿಪರೇಷನ್ ಮಾಡ್ತಾರೆ. ಬೆಂಗಳೂರು ಸೆಂಟ್ರಿಕ್ ಆಗ್ತಾ ಇದೆ. ಮುಂಚೆ ಎಲ್ಲಾರು ಡೆಲ್ಲಿ ಹೈದರಾಬಾದ್ ಆತರ UPSC ಎಸ್ಪೆಷಲಿ UPSC ಮಾಡೋರು ಆತರ ಓರಿಯಂಟೇಷನ್ ಇತ್ತು. ಈಗ ತುಂಬಾ ಜನ ನಮ್ ಬೆಂಗಳೂರ್ ಕಡೆನ ಬರ್ತಾ ಇದಾರೆ. ಇಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಟ್ಸ್ ಬರ್ತಾ ಇದೆ. ಆನ್ಲೈನ್ ಅಲ್ಲಿ ನಮ್ಮ ಆನ್ ಅಕಾಡೆಮಿ ಇರ್ಬೋದು, ಎಲ್ಲ ಇನ್ಸೈಟ್ಸ್ ಬೇರೆ ಬೇರೆ ತುಂಬಾ ಏನು ಇನ್ಸ್ಟಿಟ್ಯೂಟ್ಸ್ ಇದೆ. ಹಾಗಾಗಿ ಈಗ ಹುಡುಗರು ಏನಂತ ಬೆಂಗಳೂರ್ ಜಾಸ್ತಿ ಶಿಫ್ಟ್ ಆಗ್ತಾ ಇದಾರೆ. ಮತ್ತೆ ಒಳ್ಳೊಳ್ಳೆ ಮಟೀರಿಯಲ್ಸ್ ಸಹ ಅವ್ರಿಗೆ ಅವೈಲೇಬಲ್ ಇದೆ. ಮುಂದೆ ಕ್ಲಾಸಸ್ ಅವೈಲೇಬಲ್ ಇದೆ, ಗೈಡೆನ್ಸ್ ಸಿಗ್ತಾ ಇದೆ. ಹಂಗಾಗಿ ಈ ತರ ಒಂದು ಕಂಟಿನ್ಯೂಸ್ ಟಚ್ ಅಲ್ಲಿ ಇರ್ಬೇಕು. ಅವ್ರು ಯಾವಾಗ್ಲೂ ಸ್ಟ್ಯಾಟಿಕ್ ಆಗ್ಬೋದು. ಮುಂದೆ ಏನು ಬೇಜಾರು, ಒಂದಿನ ಓದ್ಲಿಕ್ ಆಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಕಂಟಿನ್ಯೂಸ್ ಯಾವಾಗ್ಲೂ ಓದ್ಲಿಕ್ ಆಗೋದಿಲ್ಲ. ಒಂದ್ ಸ್ವಲ್ಪ ರೆಸ್ಟ್ ಅಷ್ಟೇ ಇಂಪಾರ್ಟೆಂಟ್. ಎಂಜಾಯ್ಮೆಂಟ್ ಮಾಡ್ಬೇಕು ಅಂದ್ರೆ ಅದೇ ಎಂಜಾಯ್ಮೆಂಟ್ ಮಾಡಂದ್ರೆ ಫುಲ್ ಎಂಜಾಯ್ಮೆಂಟ್ ಅಲ್ಲ, ಒಂದ್ ಲಿಮಿಟೆಡ್ ದಾಗ ಇರ್ಬೇಕಲ್ಲ. ನಮ್ಮದು ಯಾವ್ದಾದ್ರು ಅತಿಯಾದ ಅಮೃತ ವಿಷಯ ಆಗ್ತದ ಅಂತಾರಲ್ಲ, ಹಂಗ ಆಗ್ಬಾರ್ದು. ಅದಕ್ಕೆ ಎಲ್ಲಾನು ಒಂದ್ ಲಿಮಿಟೆಡ್ ಅಲ್ಲಿ ಇದ್ರೆ ಚೆನ್ನಾಗಿರ್ತದ. ಮುಂದೆ ಜಾಬ್ ಮಾಡೋದ್ರು ಎಸ್ಪೆಷಲಿ KS ಗೆ ಏನಾಗ್ತದ, ಒಂದಿಟ್ಟು ಗ್ಯಾಪ್ ಜಾಸ್ತಿ ಆಗ್ತದೆ. UPSC ಮಾಡೋರ್ಗೆ ಏನು ಕಂಟಿನ್ಯೂಸ್ ಕರಿತಾ ಇರ್ತಾರೆ, ಅವ್ರಿಗೇನು ಅಷ್ಟು ಇರ್ತದಿಲ್ಲ. ಓನ್ಲಿ ಫಾರ್ KS ಅಂತ ಪ್ರಿಪರೇಷನ್ ಮಾಡೋರ್ಗೆ ಏನಾಗ್ತದ, ಒಂದ್ ಸ್ವಲ್ಪ ಟೈಮ್ ಗ್ಯಾಪ್ ಇರ್ತದೆ. ಅಂದ್ರೆ ರಿಕ್ರೂಟ್ಮೆಂಟ್ 2-3 ವರ್ಷಕ್ಕೆ ಒಂದ್ಸಲ ಕರೀತಾರೆ. ಮುಂದೆ ಈಗ ನೋಡಿ, ನಾವೇ 2017 ಮೇನ್ಸ್ ಬರ್ದಿದ್ವಿ, ಇಂಟರ್ವ್ಯೂ ಆದದ್ದು 2019 ಹಂಗೆ. ಒಂದು ಈ ತರ ಗ್ಯಾಪ್ ಇದ್ದಾಗ ಸಹಜವಾಗಿ ಒಂದ್ ಸ್ವಲ್ಪ ಓದ್ಲಿಕ್ಕೆ ಇಂಟ್ರೆಸ್ಟ್ ಕಡಿಮೆ ಬರೋದು. ಅಂದ್ರೆ ಬೇಜಾರು ಆಗ್ತಿರ್ತದೆ ನೋಡೋದು, ಇನ್ನೂ ರಿಸಲ್ಟ್ ಬರ್ಲಿಲ್ಲ, ಇನ್ನು ಇಂಟರ್ವ್ಯೂ ಯಾವಾಗ ಆಗುತ್ತೆ. ಮತ್ತೆ ಕೆಲವು ಹೊಸದಾಗಿ ಅಥವಾ ಈ ಸಲ ಇಂಟರ್ವ್ಯೂ ಕ್ವಾಲಿಫೈ ಆದವ್ರಿಗೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ ಅಂತೇಳಿ ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ಒಂದು ಬೇಜಾರು ಮಾಡ್ಕೋಬಾರ್ದು, ಒಂದು ಕಂಟಿನ್ಯೂಸ್ ಎಫರ್ಟ್ ಆಗ್ತಾ ಇರ್ಬೇಕು. ಮುಂದೆ ಎಕ್ಸಾಮ್ ಮೂಮೆಂಟ್ ಲಾಸ್ಟ್ 1-2 ಮಂತ್ಸ್ ಏನ್ ನಾವು ಎಫರ್ಟ್ ಹಾಕ್ತೀವಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಅಂದ್ರೆ ಮುಂಚೆ ನಾವು ಒಂದೆಲ್ಲ ಸೋರ್ಸ್ ಅನ್ನ ರೆಡಿ ಮಾಡ್ಕೊಂಡು ನೋಟ್ಸ್ ಗೀಟ್ಸ್ ಮಾಡೋದಾದ್ರೆ ಮಾಡ್ಕೊಂಡು ಆತರ ಪ್ರಿಪೇರ್ ಆಗಿರ್ಬೇಕು. ಲಾಸ್ಟ್ 2-1.5 to 2 ಮಂತ್ಸ್ ರಿಪೀಟೆಡ್ ರಿವಿಷನ್, ಯಾವ್ದಕ್ಕೆ ಮೇನ್ಸ್ ಗೆ ಆಗ್ಲಿ ಪ್ರಿಲಿಮ್ಸ್ ಗೆ ಆಗ್ಲಿ, ಅದ್ ಬಹಳ ಹೆಲ್ಪ್ ಆಗ್ತದ ಎಕ್ಸಾಮ್ ಕ್ರ್ಯಾಕ್ ಮಾಡ್ಲಿಕ್ಕೆ. ಮತ್ತೆ ನಮಗೆ ಯಾರ ಜೊತೆ ಕಂಫರ್ಟೇಬಲ್ ಆಗಿ ಓದ್ಲಿಕ್ಕೆ ಕಾಣಿಸ್ತದಲ್ಲ, ನಾವ್ ಇವ್ರ ಜೊತೆ ಈ ಫ್ರೆಂಡ್ಸ್ ಜೊತೆ ಕಂಫರ್ಟ್ ಆಗಿರ್ತೀವಿ, ಅಂತವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡಿ ಮುಂದೆ ಹೆಲ್ಪ್ ಆಗ್ತದ. ಅದು ಸರ್ ಒಂದು ಮೋಟಿವೇಶನ್ ನಮಗೆ, ಅದು ಒಂದ್ ಹೆಲ್ಪ್. ಫ್ರೆಂಡ್ ಸರ್ಕಲ್ ಸಹ ಒಂದು ಮೋಟಿವೇಶನ್ ಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಓದು ಹವ್ಯಾಸದಲ್ಲಿ ಇರೋರು ಯಾವಾಗ್ಲೂ ಅದೇ ಮೂಡ್ ಅಲ್ಲಿ ಇರ್ತದ. ಅಟ್ ಲೀಸ್ಟ್ ನನಗ್ ಬೇಜಾರಾದ್ರೂ ಅವ್ರು ಓದ್ತಾ ಇದಾರೆ ಅಂತ ಹೇಳಿ ನೋಡಿ ನಾನು ಓದ್ಲಿಕ್ಕೆ ಶುರು ಮಾಡ್ತೇನೆ. ಬೇಜಾರಾದ್ರು ಅವ್ರಿಗೆ ಮತ್ತೆ ಡಿಸ್ಕಷನ್ ಸಹ ಹೆಲ್ಪ್ ಆಗ್ತದೆ. ಕೆಲವೊಮ್ಮೆ ಡಿಸ್ಕಷನ್ ಮಾಡೋದ್ರಿಂದ ಏನೋ ನನಗ್ ಗೊತ್ತಿರ್ಲಾರ್ದು ಅವ್ರಿಗ್ ಗೊತ್ತಿರ್ತದ, ಅಥವಾ ಅವ್ರಿಗೆ ಗೊತ್ತಿರ್ಲಾರ್ದು ನನಗ್ ಗೊತ್ತಿರ್ತದ. ಅವಾಗ ಏನಾಗ್ತದ, ಆತರ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಮಾಡ್ಕೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಬರ್ತದ. ಮುಂದೆ ಸ್ವಲ್ಪ ಟೆಸ್ಟ್ ಸೀರೀಸ್ ಬರೆಯೋದು ಅದು ಸಹ ಹೆಲ್ಪ್ ಆಗ್ತದ. ಟೆಸ್ಟ್ ಸೀರೀಸ್ ಬರೋದು ಮಾಡ್ಕೊಂಡು ಮೋಟಿವೇಶನ್ ಅನ್ನ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಒಂದು ಅವರ ಏನ ಧ್ಯೇಯ ಇದೆ, ಒಂದು KS IAS ಎಕ್ಸಾಮ್ ಗೆ ಅಥವಾ ಬೇರೆ ಯಾವ್ದೇ ಇರ್ಬೋದು, ಇದೇ ಅಂತ ಅಲ್ಲ, ಯಾವ್ದೇ ಎಕ್ಸಾಮ್ ಇರ್ಲಿ, PSI ಇರ್ಲಿ, ಬೇರೆ ಬೇರೆ ಯಾವ್ದೇ ಎಕ್ಸಾಮ್ ಇದ್ರು ಆ ಎಕ್ಸಾಮ್ ಗೆ ಅವ್ರು ಏನೇನ್ ಬೇಕಾಗ್ತದ ಮತ್ತೆ ಅದ್ರ ತಕ್ಕಂಗೆ ಪ್ರಿಪರೇಷನ್ ಆಗ್ಬೇಕು. ಸಿಲೆಬಸ್ ಅನ್ನ ತರವಾಗಿ ಓದ್ಕೋಬೇಕು, ಪ್ರಿಲಿಮ್ಸ್ ಗಾಗಿ ಮೇನ್ಸ್ ಆಗ್ಲಿ ಯಾವ್ದೇ, ಇವನ್ FD ಎಕ್ಸಾಮ್ ಇದ್ರು ಯಾವ್ಯಾವ ಸಬ್ಜೆಕ್ಟ್ ಏನ್ ಬರ್ತದ, ಎಷ್ಟು ಕ್ವಶನ್ಸ್ ಬರ್ಬಹುದು, ಮತ್ತೆ ಯಾವ್ಯಾವ ಏರಿಯಾ ಅಂತ ಇರ್ತದ, ಆ ಏರಿಯಾಗಳನ್ನ ಎಲ್ಲ ಕವರ್ ಮಾಡ್ಕೋಬೇಕು. ಅದ್ ಕವರ್ ಮಾಡ್ಕೊಂಡು ಅವ್ರ ಒಂದ್ ಪ್ರಿಪರೇಷನ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ ಅನ್ನೋ ಒಂದು ಅಭಿಪ್ರಾಯ.
ಓಕೆ ಸರ್. ಈಗ ಓವರ್ಆಲ್ ಆಗಿ ಒಂದು ಇನ್ಸ್ಪಿರೇಷನಲ್ ಕೋಟ್ ಅಥವಾ ಒಂದು ಸಲಹೆಯನ್ನು ನೀಡಬೇಕಂದ್ರೆ ತಾವು ಯಾವ ಕೋಟ್ ಅನ್ನು ಬಳಸಿ ಸಲಹೆಯನ್ನು ನೀಡ್ತೀರಿ ಸರ್ ಸ್ಟೂಡೆಂಟ್ಸ್ಗೆ? ಸ್ಟೂಡೆಂಟ್ಸ್ ಅಂದ್ರೆ ನಾನು ಸ್ವಾಮಿ ವಿವೇಕಾನಂದರ ಕೋಟ್ ಅನ್ನೇ ಯೂಸ್ ಮಾಡ್ತೇನೆ. ಸ್ಟಿಲ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ ಅಂತ ಹೇಳಿ, ಅದು ಹೆಲ್ಪ್ ಆಗ್ತದೆ. ಯಾಕಂದ್ರೆ ನಿಮಗೆ ಅದು ಮತ್ತೆ ಇಗ್ನೈಟೆಡ್ ಮೈಂಡ್ಸ್ ಅಂತ ನಮ್ಮ ಅಬ್ದುಲ್ ಕಲಾಂ ಅವರು ಅಂದ್ರೆ, ನಿಮ್ಗೆ ಯಾವಾಗ್ಲೂ ಒಂದು ಆ ಇದ್ರ ಬಗ್ಗೆ ಒಂದು ಏನು ಕೊರಿತಾ ಇರ್ಬೇಕು, ಒಳಗ್ ನಾನು ಓದ್ಬೇಕು, ಅದನ್ನ ಗೋಲ್ ಅನ್ನ ಅಚೀವ್ ಮಾಡ್ಬೇಕು, ಈ ಒಂದು ಮೋಟಿವೇಶನ್ ಅನ್ನ ನಾವು ಬೆಳೆಸ್ಕೋಬೇಕು. ಕೆಲವೊಮ್ಮೆ ಏನಾಗ್ತದ, ಸಾಕಷ್ಟು ಜನ ನಾವು ಎಫರ್ಟ್ಸ್ ಚೆನ್ನಾಗಿ ಹಾಕಿರ್ತಾರೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಬಟ್ ಒಮ್ಮೊಮ್ಮೆ ಎಕ್ಸಾಮ್ ಕ್ಲಿಯರ್ ಮಾಡೋದಿಲ್ಲ. ಎಲ್ಲ ಗೊತ್ತಿರ್ತದೆ, ಪಾಪ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಇದಂತಲ್ಲ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಎಲ್ಲಾನು ಗೊತ್ತಿರುತ್ತೆ. ಕೆಲವೊಮ್ಮೆ ಏನೋ ಸ್ಟ್ರಾಟಜಿ ಅಲ್ಲಿ ಏನೋ ತಪ್ಪು ಸ್ಟ್ರಾಟಜಿ ಇರ್ಬೋದು, ಅಥವಾ ಎಸ್ಪೆಷಲಿ ಪ್ರಿಲಿಮ್ಸ್ ಅಲ್ಲಿ ಕೆಲವೊಂದು ಹುಡುಗರು ಏನ್ ಮಾಡ್ತಾರೆ, ಸ್ವಲ್ಪ ನರ್ವಸ್ ಆಗ್ತಾರೆ. ಆಬ್ವಿಯಸ್ಲಿ ಎಲ್ಲರಿಗೂ ಇರುತ್ತೆ, ಇಲ್ಲ ಅಂತಲ್ಲ, ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಎಲ್ಲರಿಗೂ ಒಂದು ನರ್ವಸ್ನೆಸ್ ಇರ್ತದೆ. ಕೆಲವೊಂದು ಏನಾಗ್ತದೆ, ಅದನ್ನ ಸರಿಯಾಗಿ ತಿಳ್ಕೊಲಾರ್ದೆ ತಪ್ಪ ಹಾಕಿ ಬರುವ ಚಾನ್ಸಸ್ ಬಹಳ ಇರ್ತದೆ. ಅವ್ರಿಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಅದನ್ನೇನೋ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪ ಹಾಕಿ ಬರುವಂತ ಚಾನ್ಸಸ್ ಇರ್ತದೆ. ಅದನ್ನೆಲ್ಲ ನಾವೇನು ಕ್ಲಾರಿಟಿ ಇಟ್ಕೋಬೇಕು, ಒಂದು ಕೂಲ್ ಆಗಿ ಕ್ಲಾರಿಟಿಯಿಂದ ಓದ್ಕೊಂಡು ಇದನ್ ಮಾಡ್ಲಿಕ್ಕೆ ಸಕ್ಸಸ್ ಸಿಗ್ತದ. ಮತ್ತೆ ಸತತ ಪ್ರಯತ್ನವನ್ನು ಬಿಡಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕೆ ನಾನೇ ಇವಾಗ ಈಗ ನಾನೇ ಎರಡು ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗಿದೆ ಅಂತ ಬಿಟ್ಟು ಹೋಗಿದ್ರೆ ಇವತ್ತು ನಾನು ಈ ತಹಸೀಲ್ದಾರ್ ಹುದ್ದೆಗೆ ಆಯ್ಕೆ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಸತತ ಕಂಟಿನ್ಯೂಸ್ ಎಫರ್ಟ್ ಹಾಕಿ, ಸತತ ಎಫರ್ಟ್ ಹಾಕಿದಾಗ ನೀವು ನಿಜವಾದ ಎಫರ್ಟ್ ಇದ್ದಲ್ಲಿ ನಿಮ್ಗೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬಾ ಸವಿಸ್ತಾರವಾಗಿ ಸಲಹೆಗಳನ್ನು ನೀಡಿದಿರಿ. ಮತ್ತೊಂದು ಒಂದು ಅನಿಸಿಕೆಯನ್ನ ಕೇಳುತ್ತಿತ್ತು ತಮ್ಮಿಂದ, ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹೇಳಿ ಸರ್. ಇಲ್ಲ, ಇದು ಬಹಳ ಇಂಪಾರ್ಟೆಂಟ್, ಇದು ನನಗೆ ಬಹಳ ಖುಷಿ ಆಗ್ತದೆ. ಇದನ್ನ ಯಾಕಂದ್ರೆ ನಾನು ಸಹ ಮುಂಚೆ ಸಾಕಷ್ಟು ಅನ್ಅಕಾಡೆಮಿ ವಿಡಿಯೋಸ್ ಅನ್ನು ನೋಡಿದ್ದೆ. ಮೊದಲು ರೋಮನ್ ಸೈನಿ ಸರ್ ಬಿಡ್ತಾ ಇದ್ರು, ಅಂದ್ರೆ ಬೇರೆ ಬೇರೆಯವರು ಬೇರೆ ಬೇರೆ ಟಾಪಿಕ್ ಬೇಗಲೆ, ನಾನು ತುಂಬಾ ಟಾಪಿಕ್ ಅನ್ನ ರೆಫರ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ವಿಡಿಯೋಸ್ ಗಳನ್ನ ನೋಡಿದ್ದೀನಿ, ಸಾಕಷ್ಟು ಒಂದು ಕ್ಲಾರಿಟಿ ಬರ್ತದ. ಮುಂದೆ ಇದು ಏನಾಗ್ತದೆ, ಈಗ ಹಳ್ಳಿಯಲ್ಲಿ ಹುಡುಗರಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ. ಅಂದ್ರೆ ಅವ್ರಿಗೆ ಎಲ್ಲರು ಆಲ್ಮೋಸ್ಟ್ ಎಲ್ಲರ ಹತ್ರನು ಮೊಬೈಲ್ಸ್ ಇದೆ ಇವಾಗ. ಆಮೇಲೆ ಅವ್ರಿಗೆ ಏನಾಗ್ತದೆ, ಒಂದು ಐಡಿಯಾ ಬರ್ತದ. ಈಗ ನನಗೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಈ ಎಕ್ಸಾಮ್ಗೆ ಏನ್ ಬೇಕು, ಮಿನಿಮಮ್ ಈ ತರ ಕ್ವಾಲಿಫಿಕೇಶನ್ ಇರ್ಬೇಕು ಅಥವಾ ಹಿಂಗ್ ಹಿಂಗ್ ಇರ್ತದ ಅನ್ನೋದು ಒಂದು ಐಡಿಯಾ ಇರ್ಲಿಲ್ಲ ನನಗೆ ಸ್ಟಾರ್ಟಿಂಗ್. ಈಗ ಏನಾಗ್ತಾ ಇದೆ, ಈಗ ಪಿ ಯು ಸಿ ಇವನ್ ಡಿಗ್ರಿ ಅಲ್ಲಿ ಇದ್ದಾಗನೇ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದೆ ಗುರು, ಈಗ ಇಂಟರ್ನೆಟ್ ಸೋರ್ಸ್ ಅಲ್ಲಿ ಸಿಗೋದ್ರಿಂದ. ಹಂಗಾಗಿ ಮತ್ತೆ ಇವು ನಿಮ್ಮ ಅನ್ಅಕಾಡೆಮಿದಿಂದಾನು ಸಾಕಷ್ಟು ನೀವೆಲ್ಲ ಡೀಟೇಲ್ಸ್ ಆಗಿ ಹೇಳ್ತಾ ಇರ್ತೀರ, ಟಾಪಿಕ್ಸ್ ಕ್ವಾಲಿಟಿ ಬಗ್ಗೆ ಇರ್ಬೋದು, ಹಿಸ್ಟ್ರಿ, ಕರೆಂಟ್ ಅಫೇರ್ಸ್ ಕ್ಲಾಸಸ್ ತಗೊಳ್ತೀರಾ, ಮುಂದೆ ಯಾವ್ಯಾವ ತರ ಬುಕ್ಸ್ ಬೇಕು ಅಂತ, ಯಾವ ಎಕ್ಸಾಮ್ಗೆ ಯಾವ ತರ ಬುಕ್ಸ್ ಬೇಕಂತ ಹೇಳ್ತೀರಿ, ಪಿ ಎಸ್ ಐಗೆ ಏನ್ ಬೇಕು, ಕೆ ಎಸ್ ಗೆ ಏನ್ ಬೇಕು, ಯು ಪಿ ಎಸ್ ಸಿ ಐ ಎಸ್ ಗೆ ಏನ್ ಬೇಕು, ಹಿಂಗೆಲ್ಲ ನೀವು ಒಂದು ಸೋರ್ಸ್ ಅನ್ನ ಕೊಡ್ತಾ ಇದ್ದೀರಾ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ. ಇದು ಏನಾಗ್ತದೆ, ಒಂದು ಅವೇರ್ನೆಸ್, ಈಗ ಒಂದು ಒಳ್ಳೆ ಈಸಿ ವೇ ಅಲ್ಲಿ ಅವ್ರಿಗೆ ಒಂದು ಸೋರ್ಸ್ ಸಿಗ್ತಾ ಇದೆ. ಅದಕ್ಕೆ ನೀವು ಅನ್ಅಕಾಡೆಮಿ ಇದ್ದವರು ಇದನ್ನ ಹಂಗೆ ಕಂಟಿನ್ಯೂಸ್ ಮಾಡಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯಲಿ ಅಂತ ನಂದೊಂದು ಆಶೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್ ತಮ್ಮ ಅನಿಸಿಕೆಗೆ. ಮತ್ತು ತಾವು ತಮ್ಮ ಬಿಡುವಿನ ಸಮಯದಲ್ಲಿ ಬಿಡುವಿನ ಒಂದು ಬಿಡುವು ಮಾಡಿಕೊಂಡು ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ಗೆ ಸಲಹೆಗಳನ್ನು ನೀಡೋಕೆ ಬಂದಿದ್ದೀರಿ, ತುಂಬಾ ತುಂಬಾ ಧನ್ಯವಾದಗಳು ಸರ್. ನನ್ನ ಪರವಾಗಿ ಹಾಗೂ ನಮ್ಮ ಅನ್ಅಕಾಡೆಮಿ ಟೀಮ್ ನ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸರ್ ತಮಗೆ. ಏನಿಲ್ಲ, ಅದೇ ಸರ್, ನಾನು ಅನ್ಅಕಾಡೆಮಿಗೆ ಇದೊಂದು ನನಗೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ, ನನ್ನ ಅನುಭವವನ್ನ ಹಂಚ್ಕೊಳ್ಳಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ, ಮತ್ತೆ ಇದು ನನ್ನ ಅನುಭವ ಏನಿದೆ, ಕೆಲವೊಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಆಗ್ಲಿಲ್ಲ ಅಂದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗ್ಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿಮ್ಮ ಅನ್ಅಕಾಡೆಮಿ ವೆಬ್ಸೈಟ್ಗೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್.